ಶಿವಶಿವ ಏನಾಗ ಹೋಯ್ತಪ್ಪ ಬೆಂಗಳೂರು? ತಿನ್ಬೇಗ ಆದ್ರೆ ಕೊಲೆ, ಸುಲಿಗೆ, ದರೋಡೆ. ಅಯ್ಯೋ, ಕಾಲ ಕೆಟ್ಟೋಯ್ತು. ಭಯಪಡೋದಲ್ಲದೆ ಮನೆಯವ್ರನ್ನೆಲ್ಲ ಭಯಪಡಿಸ್ತೀಯಲ್ಲ, ಸ್ವಲ್ಪ ಧೈರ್ಯನೇ ಇಲ್ಲ. ಬನ್ನಿ ಬನ್ನಿ. ಸರಿ ನಿಲ್ಸೋ. ಓಹೋ, ಏನಕ್ಕ ಬೆಳೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಬಾವುಂದೇನಾದ್ರೂ ತಕರಾರ? ಬಿಡ್ತು ಅನ್ನು, ದೇವ್ರಂತ ಮನುಷ್ಯನ ಮೇಲೆ ಏನೇನೋ ಹೇಳ್ಬೇಡ. ಬಾವ, ನಿಮ್ಮೊಬ್ಬಳಿಗೆ ದೇವರಲ್ಲ, ಈ ಮನೆಗೆ ದೇವತಾ ಮನುಷ್ಯ. ಹೌದು ಕಣಪ್ಪ, ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ನಿಮ್ಮಿಬ್ರಿಗೂ ರಾಖಿ ಕಟ್ಬಿಟ್ಟು ಹೋಗೋಣ ಅಂತ ಬೆಳಿಗ್ಗೆನೆ ಬಂದೆ. ಬನ್ನಿ ಕೂತ್ಕೊಳ್ಳಿ, ಬಾರ ಪುಟಿ. ದೊಡ್ಡ ಬಾಂಡ್. ನೀನ್ ಯಾರನ್ನ ರಕ್ಷಣೆ ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಮೊದಲು ನಿನ್ನನ್ನ ನೀನು ಧೈರ್ಯವಾಗಿ ರಕ್ಷಣೆ ಮಾಡೋದನ್ನ ಕಲ್ತ್ಕೋ. ಎಲ್ಲಿ ನನ್ನ ಮಾಮೂಲು? ಕಿಲಾಡಿ ನೀನು, ನಮ್ಮ ಅಮ್ಮ ತಂದಿರ ರಾಖಿ ಕಟ್ಬಿಟ್ಟು ನೀನ್ ದುಡ್ಡು ನೋಡ್ಕೊಂಡ್ಬಿಟ್ಯಾ? ಸರಿ, ಕಾಲೇಜ್ ಟೈಮ್ ಆಯ್ತು, ಹೊರಡೋಣ. ಏನು ನೀನು ಯಾವಾಗ ಬಂದ್ರು ಹೆದರಿಸ್ತಾ ಇರ್ತೀನಿ? ನೀನ್ ಹೆದರ್ತೀಯ? ನಾನು ಹೆದರಿಸ್ತೇನೆ. No, 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 no,
ರಾಖಿ ಕಟ್ಟಕ್ ಬರ್ತೀಯಾ? ಇಂಪಾಸಿಬಲ್. ಈ ರಾಖಿಗೆ ಅಕ್ಕ ತಂಗಿನೋ ಸೆಂಟಿಮೆಂಟೇ ಇಲ್ಲ. ಇಲ್ಲ, ನಾನ್ ಹೆಣ್ಣ ನೋಡೋ ದೃಷ್ಟಿನೇ ಬೇರೆ. ಇನ್ನೊಂದ್ ಕ್ಷಣ ನನ್ ಕಣ್ಮುಂದೆ ನಿಂತ್ರೆ ನಿನ್ ಕಥೆನೇ ಬೇರೆ ಆಗೋಗುತ್ತೆ. ಗೆಟ್ ಲಾಸ್ಟ್. ಐ ಸೆಡ್ ಗೆಟ್ ಲಾಸ್ಟ್. ಲಕ್ಕಿ, ನೀನ್ ಮಾಡ್ತಾ ಇರೋ ತಪ್ಪು ಲಕ್ಕಿ. ಎಷ್ಟು ಜನ ರಾಖಿ ಕಟ್ಟೋಕ್ ಅಕ್ಕ ತಂಗಿ ಇಲ್ಲ ಅಂತ ಕೊಡುತ್ತಾರೆ. ರಾಖಿ ಕಟ್ಟಿಸ್ಕೊಳಕ್ಕೆ ಅದೃಷ್ಟ ಇರ್ಬೇಕಪ್ಪ. ಹೇಗೂ ರಾಖಿ ಕಟ್ಟಿಸ್ಕೊಂಡಿದ್ಯಾ? ಇಡೀ ಕಾಲೇಜ್ ಹುಡುಗಿಯನ್ನೆಲ್ಲ ನಿನ್ನ ಅಕ್ಕ ತಂಗಿ ಅಂತ ತಿಳ್ಕೊಂಡು ನೀನು ತುಂಬಾ ರಾಖಿ ಕಟ್ಟಿಸ್ಕೊಂಡ್ಬಿಡು. ಯಾಕೋ ಹಾಗೆ ನೋಡ್ತಿದ್ಯಾ? ನಿನ್ ಮುಖ ನೋಡಿದ್ರೆ ನನ್ಗೆ ಇರಿಟೇಷನ್ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತಾಯಿ, ತಂದೆ, ತಾತ, ಓಂಕಾರ, ವೇದಗಳೆಲ್ಲವೂ ನಾನೇ ಎಂದು ಹೇಳುತ್ತಿರಲು ರಾಖಿ ಎಂಟ್ರಿ ಕೊಟ್ಟ. ರಾಖಿ, ರಾಖಿ, ಕಾಲೇಜು ಒಂದು ಪವಿತ್ರವಾದ ದೇವಾಲಯ. ಕ್ಲಾಸ್ ರೂಮ್ ಗರ್ಭಗುಡು. ಈಗಲೇ ಬರಬಾರ್ದಪ್ಪ. ಸಾರಿ ಲೆಕ್ಚರರ್, ಈ ರಾಖಿ ಗೊತ್ತಿರೋದು ಒಂದೇ ಒಂದು ಗರ್ಭಗುಡಿ, ಅದು ಡಿಂಗ್ ಡಾಂಗ್. ನಿನ್ನ ಗರ್ಭಗುಡಿಲಿ ನಾನು ಬಿಸಿಲು ಜಾಸ್ತಿ ಆದ್ರೆ ಬೀರ್ ಕುಡಿತೀನಿ, ಚಿಕನ್ ತಿಂತೀನಿ. ಒಂದೊಂದ್ ಸಾರಿ ಇದನ್ನ ಕ್ಲಬ್ ಆಗ್ಬೋದು, ಬಾರ್ ಆಗ್ಬೋದು, ಅಥವಾ ರೆಡ್ ಲೈಟ್ ರೂಮ್ ಆಗ್ಬೋದು. ವಾಟ್ ಪಾಠ ಹೇಳ ಗುರುಗಳು ಅಂದ್ರೆ ಎದೆ ಆಗ್ಬಿಡ್ಸು ಎತ್ತ ತಾಯ್ಕಿಂತ ಹೆಚ್ಚು. ಅಂತ ಗುರುಗಳ ಮುಂದೆ ಒಳ್ಳೆ ಉಚ್ಚ ನಾಯ್ಕರ್ದ ಅಂತ ಆಡ್ತಿದ್ದಲ್ಲ, ನೀನೇನು ಹೊಟ್ಟೆ ಗನ್ನ ತಿಂತ ಹೇಳ್ತೀನಿ. ಏನಿದೆಲ್ಲ ವಿನಯ್? ಇಂಥವ್ನಿಗೆ ಸುಮ್ಮನೆ ಬಿಡಬಾರ್ದು ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಷನ್ ಮಾಡ್ಬೇಕು ಸರ್ ನಿಮ್ಗೆ. ತಪ್ಪು ವಿನಯ್, ತಪ್ಪು. ನಿನ್ನಂತ ಮಿರ್ ಸ್ಟೂಡೆಂಟ್ ಸ್ಟೇಷನ್ ಬಿಟ್ಟು ಕೋರ್ಟ್ ಮೆಟ್ಲು ಹಾಕ್ಬಾರ್ದು. ನೋಡು, ದ್ವೇಷದಿಂದ ಗೆಲ್ಲಕ್ಕಾಗ್ತಿ ಇರೋದನ್ನ ಪ್ರೀತಿಯಿಂದ ಗೆಲ್ಬೇಕು. ನೋ ಸರ್, ಪ್ಲೀಸ್ ಪ್ಲೀಸ್ ವಿನಯ್, ಪ್ಲೀಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಯಾಕೋ ಹಾಗೆ ನೋಡ್ತಿದ್ಯಾ? ನಿನ್ ಮುಖ ನೋಡಿದ್ರೆ ನನ್ಗೆ ಇರಿಟೇಷನ್ ಆಗುತ್ತೆ. ಏನಾಯ್ತಣ್ಣ? ಏನಿಲ್ಲಮ್ಮ. ಸರಿ, ಊಟ ಮಾಡಪ್ಪ. ಹಸುವಿಲ್ಲ ಬೇಡಮ್ಮ. ಅರೆ, ಹಸುವಿಲ್ಲ ಅಂದ್ರೆ ಹೇಗೆ? ಸುಮ್ಮನೆ ಬಾ ನೀನು, ಕೂತ್ಕೋ. ಯಾವಾಗ ನೋಡಿದ್ರು ಹಸುವಿಲ್ಲ ಹಸುವಿಲ್ಲ ಹಸುವಿಲ್ಲ. ಏನಾಯ್ತಣ್ಣ? ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯ. ನನ್ನ ಹತ್ರ ಹೇಳ್ಬಾರ್ದ? ಹೇಳಣ, ಪ್ಲೀಸ್ ಹೇಳಣ. ಕಾಲೇಜಲ್ಲಿ ಹುಡುಗರದು ಸಣ್ಣ ಪುಟ್ಟ ಕಿರಿಕಿರಿ. ಇಷ್ಟೇನಾ? ಕಾಲೇಜ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಅದಕ್ಕೆ ನೀನ್ ಯಾವ ತಲೆ ಕೆಡಿಸ್ಕೊತೀಯ? ಹಾಗಲ್ಲಮ್ಮ, ಕೆಟ್ಟ ವಿದ್ಯಾರ್ಥಿಗಳಿಂದ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಏಟು ಬೀಳುತ್ತಲ್ಲ ಅನ್ನೋ ಸಂಕಟ. ಸಂತಾನ, ಆ ಕೆಟ್ಟ ಹುಡುಗರನ್ನ ಸೃಷ್ಟಿ ಮಾಡಿದ್ನಲ್ಲ ಆ ಬ್ರಹ್ಮ, ಅವನಿಗಿರ್ಬೇಕು ಆ ಸಂತ. ಅವನೇ ತೆಪ್ಪಗಿದ್ದಾನೆ ಅಂದ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ತೀಯ? ಊಟ ಮಾಡು. ಬೇಡ ಬೇಡ ಅಂತೆ, ಬೇಡ. ಇಲ್ಲಿ ಆ ಮಾಡು ನೋಡು, ನೀನು ಊಟ ಬೇಡ ಅಂದ್ರೆ ನಂಗೂ ಬೇಡ. ಒಳ್ಳೆ ಅಣ್ಣ. ನೋಡ್ತಾ ಆಗ್ತಾ ಇದೆ.
ಕೃಷ್ಣನಿಗೆ ಮದುವೆ ಆದ್ರೆ ತನ್ನ ಯಾರನ್ನ ನೋಡ್ಕೋತೀನಿ? ಅತ್ತಿಗೆ ಬರ್ತಾಳೆ, ನೋಡ್ಕೋತಾಳೆ. ಗುಡ್ ನ್ಯೂಸ್, ಪುಟ್ಟಿ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ಬಿಟ್ಟೆ. ಅಲ್ಲ ಅಳಿ ಅಂದ್ರೆ, ಈಗ ದಿಢೀರ್ನೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿಬಿಟ್ರೆ ನಾವೇನ್ ಮಾಡೋದು ಹೇಳಿ? ನೀವೇನು ಮಾಡ್ಬೇಡಿ, ನಿಮ್ಮ ಮಗಳನ್ನ ಛತ್ರ ಕರ್ಕೊಂಡ್ಬಂದು ದಾರ ಹೇಳ್ಕೊಡಿ ಅಷ್ಟೇ. ಅಂದ್ರೆ ಎಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡಿದ್ದೀನಿ, ನಿಮ್ಮ ಒಪ್ಪಿಗೆ ಕಣ್ಣಾದ ಬಂದೆ. ನಮ್ಮ ಭಾಗದ ದೇವ್ರು ನೀವು. ನೀವು ಈಗೆಲ್ಲ ಮಾತಾಡ್ಬಾರ್ದು, ನೀವು ದೊಡ್ಡವರು. ನಿಮ್ ದೊಡ್ಡತನ ಮುಂದೆ ನಾವೆಲ್ಲ ಏನು? ಬಾವ ಅಣ್ಣಂದ್ರಾದ ನಾವು ತಗೋಬೇಕಾದ ಜವಾಬ್ದಾರಿನ ನೀವು ಹೊತ್ಕೊಂಡು ನಮ್ಮ ಪುಟ್ಟಿ ಮದುವೆ ಮಾಡ್ತಾ ಇದ್ದೀರಾ? ಈ ನಿಮ್ಮ ಋಣನ ಹ್ಯಾಕ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ ನೀವು. ಬಾವ ಒಂದ್ ಪೈಸನು ವರದಕ್ಷಿಣೆ ತಗೊಳ್ಳದೆ ಈ ಬಡವ್ರ ಮನೆ ಹೆಣ್ಣನ್ನ ಮದುವೆ ಆಗಿರೋ ನೀವು ರಿಯಲಿ ಗ್ರೇಟ್. ನಾನು ಯು ಮೀನ್ ಮೀ ದಾಟ್ ಇಟ್ ಆಲ್. ಈ ನಿಮ್ ಸಿಸ್ಟರ್ ಅವ್ರ ಕೋರ್ಟ್ ನಲ್ಲಿ ವಾದ ಮಾಡಿ ನನ್ನ ಕೇಸ್ ಗೆಲ್ಸದೆ ಹೋಗಿದ್ರೆ ನಾನು ಇಷ್ಟದ ಕಮ್ಮಿ ಅನ್ಸ್ಬೇಕಾಯ್ತು. ಶಿ ಇಸ್ ರಿಯಲಿ ಗ್ರೇಟ್. ಸರಿ ಸರಿ, ನೀವು ಹೋಗ್ಲಿ ಸಾಕು, ಕೋರ್ಟ್ ಗೊತ್ತಾಗತ್ತೆ, ಹೋಗೋಣ. ಎಸ್ ಯು ಆನರ್. ಸರಿ ಪಾ, ನಾ ಹೊರಡ್ತೀವಿ. ಪರ್ಮಿಷನ್ ಗ್ರಾಂಟೆಡ್. ಪುಟ್ಟಿ ಗೆಟ್ ರೆಡಿ ಫಾರ್ ಯೋರ್ ಮ್ಯಾರೇಜ್. ಹೋಗಿ ಬಾ. ಆಯ್ತು ಅಡಿ ಅಂದ್ರೆ. ಸರಿ ಬಾವ. ಅಪ್ಪ ನಾನು ಹಾಸ್ಪಿಟಲ್ ಹೋಗ್ತೀನಿ. ಅಪ್ಪ ನನಗು ಕಾಲೇಜ್ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆಯ್ತಪ್ಪ. ಹೀರೋ ಜೊತೆ ಡೇಟ್ಸ್ ಹಾಕೋಬಹುದು. ಅಯ್ಯಯ್ಯೋ ಅಣ್ಣ ಟಿಫನ್ ಕ್ಯಾರಿಯರೇ ಮರ್ತ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ ಹೌದಲ್ವೇ. ಹಾ ನಾನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೋಗಿ ಬಾ ಅಮ್ಮ. ಹುಷಾರು. ಯಾವ್ದು ಅದು? ವಾವ್, ಮುಂಚಿನ ಬಳ್ಳಿ ನಮ್ಮ ಕಾಲೇಜಿಗೆ ಹೊಸ್ತ ಎಂಟ್ರಿ ಕೊಡ್ತಾ ಇದೆಯಲ್ಲ. ಸೂಪರ್ ಸೂಪರ್. ಏ ಸ್ಟಾಪ್. ಹಾಯ್ ಮಿಸ್ ರೇರ್ ಪೀಸ್. ಯಾಕೋ ಬೋಳಿ ಮಗನೇ ಕಡಿತಾ ಇದೆಯಾ? ಬೋಳಿ ಮಗನೇ ಹಂಗಂದ್ರೆ? ಹಂಗಂದ್ರೆ ಮುಂಡೆ ಮಗ ಅಂತ. ಇಸ್ ಇಟ್? ಹ್ಮ್. ಬೋಲ್ಡ್ ಗರ್ಲ್. ಇಡೀ ಬ್ಯಾಂಗ್ಳೂರ್ ಹುಡುಗಿಯರು ನನ್ನ ನೋಡಿದ್ರೆ ಹೆದರು ಸಾಯ್ತಾರೆ. ಹಾ ಬಚ್ಚು. ಮೆಚ್ಚಬೇಕಾದ್ದೆ ಮೆಚ್ಚಬೇಕಾದ್ದೆ ಮರ್ಯಾದೆ ದಾರಿ ಬಿಡ್ರೋ. ಅವಳು ನನ್ನ ತಂಗಿ, ನನ್ನ ತಂಗಿ. ಅವಳನ್ನ ಏನು ಮಾಡಬೇಡ ಪ್ಲೀಸ್. ಹೇ ಲಕ್ಷ್ಮಿ, ನನಗೊಂದು ಡೌಟ್. ಇವಳು ನಿಮ್ಮ ಅಪ್ಪನಿಗೆ ಹುಟ್ಟಾಳ ಅಥವಾ ನಿಮ್ಮ ಅಮ್ಮನ ಎರಡನೇ ಸೆಟಪ್ ಹುಟ್ಟಾಳ? ಯಾಕೆಂದ್ರೆ ಇವಳಿಗಿರೋ ಧೈರ್ಯ ನಿನಗಿಲ್ಲ. ನಮ್ಮ ಅಮ್ಮನ ವಿಷಯ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಲೋಫರ್. ರಾಕಿ 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 ಪ್ಲೀಸ್, ಏನು ಮಾಡಬೇಡ. ಅವಳನ್ನ ಬಿಟ್ಬಿಡು, ನಿನಗೆ ಕೈ ಮುಗಿತೀರಿ ಪ್ಲೀಸ್. ಪ್ಲೀಸ್ ಮುಖ ನೋಡ್ಬಿಟ್ಟ ಇಲ್ಲ ಅಂದ್ರೆ ರಾಕಿ ರಾಕಿ ಪ್ಲೀಸ್ ನಡಿ. ಅಯ್ಯೋ ನೀನು ಗೊತ್ತಿಲ್ಲ, ನಡಿ ನಡಿ. ಇವತ್ತು ಬಸವಣ್ಣನವರ ವಚನಗಳನ್ನು ನೋಡೋಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯನು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ. ಇಲ್ಲೇನ್ರ ನೋಡ್ತೀರಾ, ಲೆಕ್ಚರರ್ ಪಾಠ ಮಾಡ್ತಿದ್ದಾರೆ ಅಲ್ಲಿ ನೋಡ್ರೋ. ರಾಕಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತ ಒಳ್ಳೆ ಮೂಡಲ್ಲಿದ್ದೀನಿ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋಟ್. ಹಾ ಗೋಟ್. ಅವ್ನು ಪ್ಯೂರ್ ಬಾಂಬ್ ಅನ್ಕೋಣ. ಸೊ ನೋ ನಾನ್ ವೆಜ್, ನೋ ಡ್ರಿಂಕ್ಸ್. ಓಕೆ ಓಕೆ ಓಕೆ. ಈ ಕ್ಲಾಸ್ ರೂಮ್ ಅಲ್ಲಿ ಡಸ್ಟ್ಬಿನ್ ಇಲ್ಲ ಅಲ್ವಾ? ಉಪ್ಪು ಖಾರ ತಿಂದೆ ಇದ್ರು ಈ ನನ್ನ ಮಗನಿಗೂ ಸ್ವಲ್ಪ ಇದೆ ಕಣ. ಬನ್ನಿ ಸರ್, ನೋಡಿ ಸರ್ ಇವನ್ನ. ರಾಕೇ ಬಿಹೇವಿಯರ್ ಸ್ವಲ್ಪ ಐಸೆ ಸರ್.
ಇಲ್ಲಿ ನೋಡಿ ಸರ್, ಚಿಕನ್ ಪೀಸ್ ಎಲ್ಲ ಹಾಕಿದಾನೆ. ಏಯ್ ತೆಗೆಯೋದನ್ನ. ತೆಗೆಯಲ್ಲ, ಏನೋ ಮಾಡ್ತೀಯಾ ರಾಕಿ? ಬಾಯಿ ಮುಚ್ಕೊಂಡು ತೆಗಿತಾ ಇಲ್ವಾ ಪ್ರಿನ್ಸಿಪಾಲ್? ಬೇಡ ಪ್ರಿನ್ಸಿಪಾಲ್. ತೆಗೆಯಲ್ವಾ? ತೆಗೆಯಲ್ಲ. ಜಸ್ಟ್ ಎ ಮಿನಿಟ್ ಮಧು, ಐ ಆಮ್ ಸಾರಿ. ನಾನು ಮಾಡಿದ ತಪ್ಪು ಅಂತ ಇವತ್ತಿನವರೆಗೂ ಯಾರು ನಿಮಗೆ ಬುದ್ಧಿ ಹೇಳಿರಲಿಲ್ಲ. ನೀನು ನನಗೆ ಬುದ್ಧಿ ಕಲಿಸಿದ್ಯಾ? ಇನ್ನು ಮುಂದಾದ್ರೂ ಒಳ್ಳೆಯವನಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಕಣೋ. ರಾಕಿ, ಇಷ್ಟು ಬೇಗ ನಿನ್ನ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಕೀಪ್ ಇಟ್ ಅಪ್. ನಿನ್ನ ಸಂತೋಷಕ್ಕೆ ನಾನು ನಿಮ್ಮ ಪಾರ್ಟಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಪಾರ್ಟಿನಾ? ನನಗಿದೆಲ್ಲ ಅಭ್ಯಾಸ ಇಲ್ಲ, ನಾನು ಬರ್ತೀನಿ. ಬ್ರಾಹ್ಮಣ ಅಲ್ವಾ ನೀನು? ಇದ್ದಿದ್ರು ತಾನೆ. ಸ್ಟೂಡೆಂಟ್ಸ್, ಈ ರಾಕಿನ ಕೆಣಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಮುಂಜಾನೆ ಎದ್ದು ತಣ್ಣೀರ ಸ್ನಾನ ಮಾಡಿ ಮಂತ್ರ ಹೇಳೋ ಬಾಯಿಗೆ ಮಂತ್ರ ತಿನ್ನಿಸ್ತೇನ? ದಿನ ಗಾಯತ್ರಿ ಮಂತ್ರ ಹೇಳೋ ಬಾಯಿಗೆ ಸೇತಿ ಸ್ನಾನ ಕೊಡಿಸ್ತೇನ? ನನ್ ಜನ್ವಾರ ಕಿತ್ತು ನನ್ ಜಾತಿಗೆ ಅವಮಾನ ಮಾಡ್ತೇನೋ? ಅಲ್ಕ ನನ್ನ ಮಗನೇ, ನಾನ್ ಸತ್ತು ಸರಿ, ನಾನು ಇವತ್ತು ನಿನ್ ಸುಮ್ಮನೆ ಬಿಡಲ್ಲ. ಸಾಯ್ಸೇ ಸಾಯಿಸ್ತೀನಿ, ಸಾಯ್ಸೇ ಸಾಯಿಸ್ತೀನಿ. ರಾಕಿ ತಂಟೆಗೆ ಯಾರಾದ್ರೂ ಬಂದ್ರೆ ಸಾಕ್ಷಿ ಬಂದಲ್ಲ ಆಫೀಸರ್, ನೂರ್ ಆಫ್ ಸ್ಟೂಡೆಂಟ್ ಸಾಕ್ಷಿ ಇದ್ದಾರೆ. ಕಮಾನ್ ಸ್ಟೂಡೆಂಟ್ಸ್, ಟೆಲ್ ಮಿ, ಇವನೇ ತಾನೇ ಮಧುನ್ ಕೊಲೆ ಮಾಡಿದ್ದು? ಕಮಾನ್ ಕಮಾನ್ ಟೆಲ್ ಮಿ, ಹೇಳಿ ಹೇಳಿ, ಯಾಕೆ ಸಾಕ್ಷಿ ಹೇಳಕ್ಕೆ ತಗೋತಾ ಇದ್ರ? ನಿನ್ ತಾನೇ ಮಧು ಕೊಲೆ ಆಗಿದೆ ಅಂತ ಫೋನ್ ಮಾಡಿದ್ದು.
ಇಲ್ಲ ಸರ್. ಮತ್ತೆ ಯಾಕೆ ಬೇಳ್ತಾ ಇದೀಯಾ? ಕಮಾ ಚಲ್ನಿ ತಟ್ಟು. ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ. ಲೆಕ್ಚರರ್, ಸ್ಟೂಡೆಂಟ್ಸ್ ಯಾರು ಸಾಕ್ಷಿ ಹೇಳ್ತಾ ಇಲ್ಲ, ಪಾಠ ಹೇಳ್ಕೊಡೋ ಗುರುಗಳು ನೀವು, ದಯವಿಟ್ಟು ನೀವಾರು ಹೇಳಿ. ಸರ್ ಏನಂತ ಗೊತ್ತಿಲ್ಲ ಸರ್, ನಾನು ಕ್ಲಾಸ್ ರೂಮಲ್ಲಿ ಇದ್ದೆ. ಶಿಟ್, ಕಮ್ ಆನ್ ಸ್ಟೂಡೆಂಟ್ಸ್, ಟೆಲ್ ಮಿ ಯು ಕಾಲ್ಸ್. ಅಭಿ ಸರ್, ಈಗಲಾದ್ರೆ ಗೊತ್ತಾಯ್ತಲ್ಲ ಅವನು ಕೊಲೆ ಮಾಡಿಲ್ಲ ಅಂತ, ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಲೇವಿ ಸಾರಿ ಸರ್. ರಿಲ್ಯಾಕ್ಸ್ ಹಾಕಿ, ರಿಲ್ಯಾಕ್ಸ್. ಫ್ರೆಂಡ್ಸ್, ನಾನು ನಿಮ್ಗೋಸ್ಕರ ಬಾರಲ್ಲಿ ಕಾಯ್ತಾ ಇದ್ರೆ ನೀವು ಈ ದೇವಾಡೋ ಜಾಗದಲ್ಲಿ ಭಜನೆ ಮಾಡ್ತಾ ಕೂತಿದ್ದೀರಾ? ಕಮಾನ್ ಕಮಾನ್. ನಿನ್ನಂತ ಮೃಗ ಸುವಾಸಕ್ಕಿಂತ ದೇವನೇ ಇಷ್ಟು ನೀನು. ಏ ರಾಕಿ, ನೀನು ನೀನಿಂತ ಕೀಳ್ಮಟ್ಟಿ ಕಿಳಿಕೆ ಅಂತ ನಾವ್ ಯಾರು ಅನ್ಕೊಂಡಿಲ್ಲ ಕಣ. ಮಧು ನೀನು ಆಟ ಆಡ್ತೀಯ ಅಂತ ಅನ್ಕೊಂಡ್ರೆ ಅವ್ನು ಕೊಂದೇ ಬಿಟ್ಟಿಯಲ್ಲೋ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್. ಆ ಮಧುನು ಸತ್ತ, ಆ ಕೇಸು ಸತ್ತೋಯ್ತು. ಹಾ ಕಮಾನ್, ಎಂಜಾಯ್ ಪ್ಲೀಸ್. ಏನ್ರು ಇದಲ್ಲ, ಇಷ್ಟು ದಿನ ನೀನ್ ಕೊಡೋ ಎಂಜಲ್ ಕಾಸಿಗೆ ಆಸೆ ಪಟ್ಟು ನಾವೆಲ್ಲ ಮನುಷ್ಯತ್ವನೆ ಮರ್ತು ಬಿಟ್ಟಿದ್ವಿ. ಈಗ ನಮ್ಮ ಮಧು ಕೊಲೆ ನೋಡಿದ್ಮೇಲೆ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಹೊರಟೋಗಿಲ್ಲಿಂದ ನಿನ್ನಿಂದ ನಾವು ಎಲ್ಲಿ ರೌಡಿಗಳು ಕೊಲೆಗಾರ ಆಗ್ತೀವಿ ಅಂತ ಭಯ ಹುಟ್ಟಾ ಇದೆ. ಇನ್ನೊಬ್ರು ಪ್ರಾಣದ ಜೊತೆ ಆಟ ಆಡೋ ನಿನ್ನ ನಮ್ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ರಾಕಿ, ನಿನಗೂ ನಿನ್ ಫ್ರೆಂಡ್ಶಿಪ್ ದೊಡ್ಡ ನಮಸ್ಕಾರ. ಗೆಟ್ ಲಾಸ್ಟ್, ಬಂದ ಗುಡ್ ಬೈ. ದೇವ್ರಿದ್ದಾರೇನಮ್ಮ, ಇದ್ದಾರೇನಮ್ಮ? ಯಾಕಣ್ಣ, ಕಣ್ಮುಂದೇನೆ ಅನ್ಯಾಯ ನಡೀತಿದ್ರು? ಅದು ಅನ್ಯಾಯ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಅಣ್ಣ, ತಪ್ಪು ಮಾಡಿದವ್ರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗೇ ಆಗುತ್ತೆ. ಹುಟ್ಟಿ, ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತ? ಆಗುತ್ತಣ್ಣ, ಖಂಡಿತವಾಗಿಯೂ ಆಗುತ್ತೆ. ನೀನ್ ಸಮಾಧಾನ ಮಾಡ್ಕೊ, ಎಲ್ರೂ ಊಟ ಮಾಡಿ ಮಲ್ಕೊಂಡಾಯ್ತು, ಬಾ ಊಟ ಮಾಡೋಣ. ಬೇಡಮ್ಮ, ನಿಮಗೆ ಹಸಿವು ಸತ್ತೋಗಿದೆ. ನೋಡು, ರಾತ್ರಿ ಹೊತ್ತು ಹಸ್ಕೊಂಡು ಮಲ್ಕೋಬಾರ್ದು. ನೀನ್ ಒಳ್ಳೆ ಅಣ್ಣ ಅಲ್ವಾ, ಬಾ ಬಾ ಅಣ್ಣ. ಏನಾಯ್ತು ನಿಮ್ಗೆ? ನನ್ ಜೊತೆ ಕುಡಿದು ತಿಂದು ಮಜಾ ಮಾಡಿ ನಾನ್ ಬಿಸಾಕಿದ ಬೋಳೆಗಳನ್ನ ತಿಂತ ಇದ್ದ ಆ ಎಂಜಲ್ ನಾಯಿಗಳು ಇವತ್ತು ನನ್ನ ವಿರುದ್ಧನೆ ನಿಂತು ಬೊಗಳ್ತಾವೆ ಅಣ್ಣ. ಅವು ಬೊಗಳೋದೇನಾದ್ರೂ ಆ ಎಸಿಬಿ ಹಿಟ್ಲರ್ ಕಿವಿಗೆ ಬಿದ್ರೆ ಏನಣ್ಣ ನನ್ ಗತಿ? ನಾನ್ ಬಿಟ್ಟಾಗ್ಬಿಡ್ತೀನಿ ಅಣ್ಣ, ನಾನ್ ಬಿಟ್ಟಾಗ್ಬಿಡ್ತೀನಿ. ವಾಟ್ ಅಬೌಟ್ ಮೈ ಫ್ಯೂಚರ್ ಅಣ್ಣ, ವಾಟ್ ಅಬೌಟ್ ಮೈ ಫ್ಯೂಚರ್? ಸಮಾಜನೇ ಸಮಾಧಿ ಮಾಡಕ್ ಹೆದರಿದಿರೋ ಈ ಶೋಭರಾಜ್ ಸ್ವಂತ ತಮ್ಮನಿಗೋಸ್ಕರ ಸತ್ಯನ ಸಮಾಧಿ ಮಾಡಲ್ವಾ? ರಿಲ್ಯಾಕ್ಸ್ ಮೈ ಬಾಯ್, ರಿಲ್ಯಾಕ್ಸ್. ವೆರಿ ಬ್ಯಾಡ್. ಬೆಳಗ್ಗೆ ಹಿಡಿದು ಒಳಗೆ ಹಾಕಿರೋ ಅಪರಾಧಿಗಳು ರಾತ್ರಿ ಹೋಗಿ ನೋಡೋದ್ರಲ್ಲಿ ಮಾಯ. What's this bloody law and order? Shame. ಗುಂಡಾಗಳಿರೋ ದೇಶದಲ್ಲಿ ಪೊಲೀಸ್ ಇರಬಾರ್ದು, ಪೊಲೀಸ್ ಇರೋ ದೇಶದಲ್ಲಿ ಗುಂಡಾಗಳಿರಬಾರ್ದು, ಇವು ಇಬ್ರು ಇರೋ ದೇಶದಲ್ಲಿ ಅವನಚ್ಚಿ ಒಳ್ಳೆ ಪ್ರಜೆಗಳಿರಬಾರ್ದು. ಅಪ್ಪ ಜೀಸಸ್, ಶಾಂತಮೂರ್ತಿ ತಲೆಗೆ ಮುಳ್ಳಿನ ಕಿರೀಟ ತೊಡಿಸಿ ಕಾಲಪರ್ವತದ ಮೇಲೆ ಬರಿಗಾಲನ ನಡೆಸಿ ಕುಡಿಯಕ್ ನೀರು ಕೊಡದೆ ಶಿಲ್ಬೆ ಗೇರಿಸಿ ಮಳೆ ಹೊಡೆದು ನಿನ್ಗೆ ಚಿತ್ರಹಿಂಸೆ ಕೊಟ್ಟು ಕೂಡ ಏನೋ ತಿಳಿದೆ ತಪ್ಪು ಮಾಡಿಬಿಟ್ರು ಅಂತ ನೀನು ಅವ್ರನ್ನ ಕ್ಷಮಿಸ್ತೆ. ಅಚ್ಚ, ಇದು ಕ್ಷಮಿಸೋ ಕಾಲ ಅಲ್ಲಪ್ಪ.
ಶಿಕ್ಷಿಸೋ ಕಾಲ. ಎಸ್, ಶಿಕ್ಷಿಸೋ ಕಾಲ. ತಪ್ಪು ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನಿರೋದಕ್ಕೆ ನಾನು ನೀನಲ್ಲ, ಉಪ್ಪು ಖಾರ ತಿನ್ನೋ ಹಿಟ್ಲರ್, ACP ಹಿಟ್ಲರ್, ಜನರನ್ನ ರಕ್ಷಣೆ ಮಾಡೋ ಆರಕ್ಷಕ, ಪೊಲೀಸ್, ಪೊಲೀಸ್ ವಿತೌಟ್ ಪಾರ್. ಎಲ್ಲಾದ್ರೂ ಕೇಳಿದ್ಯಾ? ನೋ. ಆದ್ರೆ ಇಲ್ಲಿ ಇದು ಸತ್ಯ. ದಟ್ ಇಸ್ ಇಂಡಿಯಾ, ಪೊಲೀಸ್ ವಿತೌಟ್ ಪಾರ್. ನನ್ ಮಗ ರಾಕಿ ಕಾಲೇಜ್ ಹೋದ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಹೌದು ಕಣ. ನಮ್ ರಾಕಿ ವಿಷಯಕ್ಕೆ ಏನಾದ್ರೂ ಬಂದ್ರೆ ಊತಾಕ್ಬಿಡ್ತೀವಿ ನನ್ನ ಮಕ್ಕಳ. ಏಯ್ ಬಂದ್ರ ಬಾಬು. ಬನ್ನಿ ಹಾಸ್ಪಿಟಲ್ ಹೋಗೋಣ. ಡಾಕ್ಟರ್, ಹೇಗಾದ್ರೂ ಮಾಡಿ ಇವನ್ನ ಉಳಿಸ್ಕೊಡಿ. ಇವನು ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿರ್ಬೇಕು. ಪ್ಲೀಸ್ ಡಾಕ್ಟರ್, ಸೇವ್ ಹಿಮ್, ಸೇವ್ ಹಿಮ್. ಡಾಕ್ಟರ್, ಭಯ ಪಡಬೇಕಾದೇನಿಲ್ಲ. ಪೇಷಂಟ್ ಈಸ್ ಔಟ್ ಆಫ್ ಡೇಂಜರ್, ಯು ಕ್ಯಾನ್ ಗೋ ನೌ. ಥ್ಯಾಂಕ್ಸ್ ಡಾಕ್ಟರ್. ತುಂಬಾ ನೋಯಿಸ್ಬಿಟ್ವಿ ಸರ್, ದಯವಿಟ್ಟು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ಮ ತಪ್ಪುಗಳನ್ನ ತಿಳ್ಕೊಂಡ್ರಲ್ಲ, ಅಷ್ಟೇ ಸಾಕು. ಇನ್ಮುಂದಾದ್ರೂ ಒಳ್ಳೆ ವಿದ್ಯಾರ್ಥಿಗಳಾಗಿ. ಖಂಡಿತವಾಗ್ಲಿ ಸರ್, ನಾವ್ ಇನ್ ಮುಂದೆ ಕೆಟ್ಟದಾರಿ ತಿಳಿಯೋದಿಲ್ಲ ಸರ್. ಇಟ್ಸ್ ಅ ಪ್ರಾಮಿಸ್. ಪ್ರಾಮಿಸ್ ಸರ್, ಪ್ರಾಮಿಸ್ ಸರ್. ಏನ್ ಹೇಳ್ತಾ ಇದ್ದಾರೆ ನೀವು? ಎಸ್ ಸರ್, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ವಾರದ ಹಿಂದೆ ಕೋಣೆ ನಡೀತು. ನಿನ್ನೆ ನೋಡಿದ್ರೆ ಗೂಂಡಾಗಳು ನುಗ್ಗಿ ಕಾಲೇಜಲ್ಲಿ ಗಲಾಟೆ ಮಾಡಿದ್ರು. ಹೀಗೆ ನಡೀತಾ ಇದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಗೂಂಡಾಗಳಿಗೆ ಆಶ್ರಯ ಕೊಡೋ ಆಶ್ರಮ ಆಗೋಗುತ್ತೆ ಸರ್. ಇಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದೀರಲ್ಲ, ನಾಳೆ ಕೋರ್ಟ್ಗೆ ಬಂದು ಇಷ್ಟೇ ಧೈರ್ಯವಾಗಿ ಸಾಕ್ಷರ ತಾಕತ್ತಿದ್ಯಾ ನಿಮ್ಗೆ? ಹೇಳ್ತೀನಿ ಸರ್. ಗುಡ್, ಹೇಳಿ ಏನ್ ಕಂಪ್ಲೇಂಟು? ಈ ಶೋಭರಾಜ್ ತಮ್ಮ ರಾಖಿ ನಿಮ್ಮ ವಿದ್ಯಾರ್ಥಿ ಮಧುವನ್ನು ಕೊಲೆ ಮಾಡಿಬಿಟ್ಟ. ಈ ಶೋಭ. ನಮಸ್ಕಾರ ಸರ್. ಸರ್, ಸರ್, ಸರ್. ನಿಮ್ಮ ಅಪ್ಪನಿಗೆ ನೀನು ಒಬ್ಬನೇ ಮಗನ? ಇಲ್ಲ ಸರ್, ಇಬ್ರು. ಅದಕ್ಕೆ ಹುಚ್ಚುಚ್ಚಾಗಾಡ್ತಾ ಇದೆಯಾ? ಈ ವಿಷಯ ಏನಾದ್ರೂ ಶೋಭರಾಜ್ ಗೊತ್ತಾದ್ರೆ ನೀನು ಬಾಡಿ ಪೋಸ್ಟ್ ಮಾರ್ಟಮ್ಗೂ ಸಿಗಬಾರ್ದು, ಹಾಗೆ ತುಂಡು ತುಂಡ ಕತ್ತರಿಸಾಕ್ತಾನೆ. ಅದೇ ಸತ್ಯಮೂರ್ತಿಗಳೇ, ಕತ್ತೆ ವಯಸ್ಸಾದ ವಯಸ್ಸಾಯ್ತು. ಯಾವ ಕಂಪ್ಲೇಂಟ್ ತಗೋಬೇಕು, ಯಾವ ಕಂಪ್ಲೇಂಟ್ ತಗೋಬಾರ್ದು ಅನ್ನೋ ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಇದೇ ರೀತಿ ಆದಿ ಬೀದಿಗಳು ಓಡಾಡೋ ಕಂಪ್ಲೇಂಟ್ ಎಲ್ಲ ತಗೊಂತ ಇದ್ರೆ ನಾನೇ ನಿಮ್ ಸಂಸಾರ ಬೀದಿ ಬರ್ತದೆ. ಉಷಾ, ಏನ್ ಮುಖ ನೋಡ್ತಾ ಇದೀಯಾ? ಔಟ್, ಔಟ್. ಏನು ಶೋಭರಾಜ್ ಅವ್ರನ್ನ ನೋಡ್ಬೇಕು. ಹಾ, ಇರೋ ನಿಮಿಷ. ಅಣ್ಣ, ನಮ್ಮ ರಾಕಿ ಕಾಲದ ಲಚ್ಚರ ಬಂದಿದ್ರೆ ಒಳ ಕಳಿಸ್ಲ? ಕಳಿಸು. ಏನ್ ವಿಷಯ? ಎಕ್ಸಾಮಿನೇಷನ್ಸ್ ಹತ್ರ ಬರ್ತಾ ಇದೆ. ಅದಕ್ಕೆ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಚೆನ್ನಾಗಿರ. ಇವರೆಲ್ಲ ಯಾಕೆ ಬಂದಿದ್ದಾರೆ ಗೊತ್ತಾ? ಸುಪಾರಿ ಕೊಡಕ್ಕೆ. ಸುಪಾರಿ ಅಂದ್ರೆ ಎಲೆ ಅಡಿಕೆ ಅಲ್ಲ, ಹಾಫ್ ಮರ್ಡ್ರು, ಫುಲ್ ಮರ್ಡ್ರು. ಅಂದ್ರೆ ಫೋಟೋ ತೋರಿಸಿ ಅವನ್ನೆತ್ತು ಇವನ್ನೆತ್ತು ಅಂತ ಡೀಲ್ ಒಪ್ಪಿಸ್ತಾರೆ. ಅಂಥದ್ರಲ್ಲಿ ನೀನು ನನ್ನ ಮನೆಗೆ ಬಂದು ನನ್ನ ಮುಂದೆನೆ ನನ್ನ ತಮ್ಮನಿಗೆ ಬುದ್ಧಿ ಹೇಳುವಂತಿಯಲ್ಲ,
ಶಬ್ಬಾಷ್ ನನ್ನ ಮಗನೇ, ಎಷ್ಟು ಧೈರ್ಯ ಆಗಬೇಕು ನಿನಗೆ. ಆದ್ರೆ ನಿನ್ ನೋಡಿದ್ರೆ ನಿನ್ನ ಅಕ್ಕನ್ ಚಂದನ್ ತರ ಕಾಣಿಸ್ತಾ ಇದೆಯಾ? ಶೇಕ್ ಆಗಲ, ನಿಮ್ಮ ಇನ್ ಶೇಪ್ ಚೇಂಜ್ ಆಗುತ್ತದೆ. ಅಪ್ಪ ನನಗೆ ಸೂರ್ಯ ಅಂತ ಹೆಸರಿಟ್ಟ, ಆದ್ರೆ ಜನ ನನಗೆ ಶೋಭರಾಜ್ ಅಂತ ಕರೀತಾರೆ. ಇದು ಶೋಭರಾಜ್ನ ನೆನಪಿನ ಕಾಣಿಕೆ. ನಮ್ ಕಾಲೇಜ್ ಹುಡುಗ ರಾಖಿ ಮನೆಗೆ ಹೋಗಿದ್ದೆ, ಅವರನ್ನ ಯಾಕಪ್ಪ ಬೇಕಾಗಿತ್ತು ಆ ರೌಡಿ ಸಾಹಸ ನಿಂಗೆ? ಸದ್ಯ ಇಷ್ಟಕ್ಕೆ ಆಯ್ತು, ಅವನೇನಾದ್ರೂ ಲಾಂಗಿಂಗ್ ತಗೊಂಡು ಕತ್ತಿ ಕತ್ತರಿಸಾಕ್ಬಿಟ್ಟಿದ್ರೆ? ಅಣ್ಣ, ಮೊದಲು ಫಸ್ಟ್ ಏಡ್ ಮಾಡು, ಆಮೇಲೆ ಬಯ್ಯೋಂತೆ. ತುಂಬಾ ಉಪಕಾರ ಆಯ್ತು ಬುದ್ಧಿ, ನನ್ನ ಮಗಳ ಮದುವೆಗೆ ಬಂದು ಆಶೀರ್ವಾದ ಮಾಡ. ಖಂಡಿತ ಬರಲಿ ಬರ್ತೀನಿ ಬುದ್ಧಿ. ಬುದ್ಧಿ ಬುದ್ಧಿ, ನನ್ನ ಮಗನ ಕಾಪಾಡ್ಬೇಕು. ವಿಷಯ ಮಾಡ್ಬೇಡ, ಡಾಕ್ಟರ್ ನಾನು ಎಲ್ಲ ಮಾತಾಡಿದೀನಿ, ಮಗುನ್ ಕರ್ಕೊಂಡು ಹಾಸ್ಪಿಟಲ್ ಹೋಗು. ರಘು, ಏನಿದಿಲ್ಲ, ಏನಾಯ್ತು? ಇವ್ರ ಸ್ಟೂಡೆಂಟ್ ರಾಖಿ ಕಾಲೇಜಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದಾನೆ, ಎಕ್ಸಾಮ್ ಬೇರೆ ಹತ್ರ ಬಂತು, ನಿಮ್ ತಮ್ಮ ಸ್ವಲ್ಪ ಬುದ್ಧಿ ಹೇಳಿ ಅಂತ ಅವರಣ್ಣ ಶೋಭರಾಜಿಗೆ ಇವ್ರು ಹೇಳಿದ್ದಕ್ಕೆ ಹಾಕೆನ್ನ ಕುಯ್ದು ಕಳ್ಸಿದಾರೆ ನೋಡಿ ಬಾವ. ಅಲ್ಲ ರಘು, ನೀನ್ ಯಾಕೆ ಆ ಶೋಭರಾಜ್ ಸಂಟೆಗೆ ಹೋದೆ? ಇಲ್ಲ ಬಾಬಾ, ಇವನಿಗೆ ಯಾಕೆ ಬೇಕಿತ್ತು ಊರಿನ ಸಾವಿರ ಅಂತ? ತಪ್ಪುದಾರಿ ನಡೀತಾ ಇರೋ ತಿನ್ಬೇಕಾದ್ರು ಗುರುವಾದ ಕರ್ತವ್ಯ ಅಲ್ವಾ? ಹೌದಪ್ಪ, ನೋಡ್ತಾ ಇದೀನಲ್ಲ ನಿನ್ ಕರ್ತವ್ಯನ. ಶಾರದಾ, ಕೋರ್ಟ್ ಟೈಮ್ ಆಯ್ತು, ನೀನ್ ಹೊರಡು. ಸರಿ ಬರ್ತೀನಿ. ಬಾಯ್ ಡ್ಯಾಡಿ, ಬಾಯ್ ಮಾಮ. ಆ ಶೋಭರಾಜನ ಸುಮ್ನೆ ಬಿಡ್ಬೇಡಿ ಭಾವ, ಅವನ ವಿಷಯ ನಾನು ನೋಡ್ಕೋತೀನಿ, ನೀನ್ ರಘು ಕರ್ಕೊಂಡು ಮನೆಗೆ ಹೋಗು. ಸರಿ. ಏನಾಯ್ತು? ಏನಿದು ನನ್ ಹುಡುಗ ಏನ್ ಸ್ವಾಮಿ ಇದೆಲ್ಲ? ಈ ಗುರುಸೆಲ್ಲ ಕಿತ್ತಾಕ್ಬಿಟ್ಟು ದೊಡ್ಡ ದೊಡ್ಡ ಬಂಗ್ಲೆನ ಕಟ್ಟಿಸ್ಕೊಳಕ್ ಹೇಳಿದಾರ ಗುರು ನಮ್ಮ ಯಜಮಾನ್ರು. ಬಂಗ್ಲಾನ? ಹೌದ್ ಗುರು. ಎಸ್, ಏನಂತ ಮದೇವಣ್ಣ, ನಮ್ ಗುರುಸಲೆಲ್ಲ ಕಿತ್ತಾಕ್ಬಿಟ್ಟು ನಮಗೆ ತಾರ್ಸಿ ಮನೆ ಕಟ್ಸ್ಕೊಡ್ತಾರೆ ಅಂತ ಕಣಪ್ಪ? ಓಹೋ, ಬರುವಾಗ ಇಲ್ಲಿ ತರ ಬರ್ತಾರೆ, ಆಮೇಲೆ ಹುಲಿ ತರ ಆಗ್ತಾರೆ, ನಮಗೆ ತಾರ್ಸಿ ಮನೆ ಕಟ್ಸ್ಕೊಡ್ತಾರಂತೆ. ತಾರ್ಸಿ ಮನೆ ನಮ್ ಜಾಗದಲ್ಲಿ ಬಿಲ್ಡಿಂಗ್ ಕೊಟ್ಕೊಂಡು ಅವ್ರು ಆಯಾಗಿರ್ತಾರೆ, ಆಮೇಲೆ ನಮ್ಮೆಂಡ್ರ ಮಕ್ಳ ಗತಿ ಏನ್ ಮದೇವಣ್ಣ? ನೋಡ್ರಪ್ಪ, ಯಾವ್ದಕ್ಕೂ ನಮ್ ಕಾರ್ಪೊರೇಟರ್ ಭಟ್ರ ಕಿವಿಗೆ ಒಂದ್ ಮಾತು ಹಾಕವ, ಅವ್ರು ಹೆಂಗ್ ಹೇಳ್ತಾರ ಅಂತ ಕೇಳವ. ಅಮ್ಮೋರೇ ಬಂದೆ, ಇಷ್ಟೊತ್ತ ಆಗೋಯ್ತು, ಎಲ್ಲಿ ಹೋಯ್ತೀನಿ ಅಂದ್ರು ಗೊತ್ತಿಲ್ಲ, ಏನು ಹೇಳಿಲ್ಲ ಅವರು. ಹೌದ್ರ? ಬುದ್ಧಿಯರ್ ಬಂದ್ರು. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ಏನ್ರಪ್ಪ ವಿಷಯ? ಏನಿಲ್ಲ ಬುದ್ಧಿ, ಮಧ್ಯಾಹ್ನ ಯಾರೋ ಕಾರ್ನಲ್ಲಿ ಬಂದು
ನಮ್ ಗುಡ್ಸಲ್ನೆಲ್ಲ ಅಳತೆ ಮಾಡ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ಅಂತ ಮಾತಾಡ್ತಿದ್ರು. ನಮಗ್ ದಿಕ್ಕೇ ತೋರ್ಸ್ಲಿಲ್ಲ, ಅದಕ್ಕೆ ತಮ್ ತಾವ್ ಕೊಡ್ ಬಂದ್ವಿ. ಬುದ್ಧಿ ನೀನು ಯೋಚನೆ ಮಾಡ್ಬೇಡಿ, ನಿಮ್ಗಳನ್ನ ಯಾರು ಏನು ಮಾಡಕ್ ಆಗೋದಿಲ್ಲ. ನಿಮ್ ನಿಮ್ ಜಾಗಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ಕಾರ್ಪೊರೇಷನ್ ಮೂಲಕ ಸೆಂಟ್ರಲ್ ಕಳ್ಸಿದೀನಿ. ನಿಮ್ಗಳಿಗೆ ಅನ್ಯಾಯ ಆಗದೆ ಇರುವಾಗ ನಾನು ನೋಡ್ಕೊಳ್ತೀನಿ. ನೀವು ಧೈರ್ಯವಾಗಿರಿ. ಏನೋ ಬುದ್ಧಿ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ, ನೀವೇ ಕಾಪಾಡಬೇಕು. ದೇವರಿದ್ದಾನೆ, ಏನು ಯೋಚನೆ ಮಾಡ್ಬೇಡಿ, ಹೋಗಿ ಬನ್ನಿ. ಆಯ್ತು ಬುದ್ಧಿ, ಬನ್ನಿ ಬನ್ನಿ. ಅಣ್ಣ ಅಣ್ಣ, ನನ್ ಚೂಡಿದಾರ್ ತಂದ್ಯಾ? ಅಯ್ಯೋ ಮರ್ತ್ಬಿಟ್ನಲ್ಲಮ್ಮ. ಅಣ್ಣ ನನ್ ಡ್ರೆಸ್? ಅಯ್ಯೋ ಅದನ್ನು ಮರ್ತ್ಬಿಟ್ನಲ್ಲ. ಹೋಗಣ, ನಿನ್ ದಿನ ಇದೆ ಹೇಳ್ತೀಯ, ತಗೊಂಬರ್ತೀನಿ ತಗೊಂಬರ್ತೀನಿ ಅಂತ ತರೋದೇ ಇಲ್ಲ. ಬೇಜಾರು ಮಾಡ್ಕೋಬೇಡಮ್ಮ, ಅದು 10ನೇ ತಾರೀಕೊಳಗೆ ಮನೆ ಬಾಡಿಗೆ ಕಟ್ಬೇಕಲ್ವಾ, 5ನೇ ತಾರೀಕೊಳಗೆ ರೇಷನ್ ದುಡ್ಡು ಕಟ್ಬೇಕಲ್ವಾ, ಅದೆಲ್ಲ ಆದ್ಮೇಲೆ ಮಿಕ್ಕಿದ ದುಡ್ಡನ್ನು ಕೂಡ ಹಾಕಿ ನಿನ್ ಚೂಡಿದಾರು, ನಿನ್ ಡ್ರೆಸ್, ಅಮ್ಮನ ಜೊತೆ ಬಳೆ ಎಲ್ಲ ತರೋಣ. ಈಗ ಬಂದ್ರ? ಅಲ್ಲ, ಮಕ್ಳು ಎಷ್ಟೊತ್ತಿಂದ ಹಸ್ಕೊಂಡಿದ್ದಾರೆ, ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತ ಮಾಡೋದು? ತಗೊಳ್ಳಿ, ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬನ್ನಿ. ಭಟ್ರೆ ಬಂದೆ. ಏ, ನೀವು ಊಟ ಮಾಡಿ, ನಾನು ನೋಡ್ತೀನಿ. ಇಲ್ಲ ಇಲ್ಲ, ನೀವು ಬಡಿಸು, ಬಂದ್ಬಿಟ್ಟೆ. ನಮಸ್ಕಾರ ಸರ್. ನಮಸ್ಕಾರ, ಏನ್ ವಿಷಯ? ದಯಾನಂದ ರಾಯರು ನಿಮ್ಮನ್ನ ಅರ್ಜೆಂಟ್ ಕರ್ಕೊಂಡ್ಬರ್ದಕ್ಕೆ ಹೇಳಿದ್ದಾರೆ. ಬನ್ನಿ ಸರ್, ಹೋಗೋಣ, ಕಾರ್ ಬಂದಿದೆ. ಕಾರ್ ಬೇಡ, ನನ್ನ ಸೈಕಲ್ ಇದೆ, ನಾನು ಸೈಕಲ್ನ ಬರ್ತೀನಿ, ಹೋಗಿ. ಸರಿ ಸರ್. ಮಕ್ಕಳು ನೀನು ಊಟ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಅಲ್ಲ, ಸ್ವಲ್ಪ ಅರ್ಜೆಂಟ್ ಇದೆ, ಅರ್ಧ ಗಂಟೆ ಬಂದಿರ್ತೀನಿ. ನಮಸ್ಕಾರ ಸ್ವಾಮಿ. ಕಾರ್ಪೇಟ ಬರ್ಬೇಕು ಬರ್ಬೇಕು. ಕಂಗ್ರಾಚುಲೇಷನ್ಸ್, ನಾನೇ ನಿಮ್ಮನ್ನು ಖುದ್ದ ಬಂದು ನೋಡಂತಿದ್ದೆ. ಈ ಕೆಲಸದ ಪತ್ರ ಸಿಕ್ಕಾಕೊಂಡ್ಬಿಟ್ಟು ನಿಮ್ಮನ್ನು ಇಲ್ಲಿವರೆಗೂ ಕರೆಸ್ಬೇಕಾಗಿತ್ತು. ಏನ್ ಬೇಜಾರಿಲ್ಲ ತಾನೆ? ಛೇ ಛೇ, ಇದಕ್ಕೆಲ್ಲ ಎಂತ ಬೇಜಾರು, ಬನ್ನಿ ಕೂತ್ಕೊಳ್ಳಿ. ಭಟ್ರೆ, ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. 10 ಜನ ಕ್ಯಾಂಡಿಡೇಟ್ಗಳು 100 ಜೀಪ್ಗಳಲ್ಲೂ ಕಾರ್ಗಳಲ್ಲೂ ಸಾರಾಗಳಿಟ್ಕೊಂಡು ನಿಮ್ಮೋಟ್ ನಮ್ಗೆ ನಿಮ್ಮೋಟ್ ನಮ್ಗೆ ಅಂತ ಕಿರಿಸಾಡಿದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಆದ್ರೆ ನೀವು ಬರಿಗಾಲ ನಡ್ಕೊಂಡು ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ಗಿಡಿಗಳು ಕದ್ಬಿಟ್ರಿ. ಯು ಆರ್ ರಿಯಲಿ ಗ್ರೇಟ್. ಇದರಿಂದ ಗೊತ್ತಾಗತ್ತೆ ಜನಗಳಿಗೆ ನಿಮ್ಮ ಮೇಲೆ ಎಷ್ಟೊಂದು ಅಭಿಮಾನ ಇದೆ ಅಂತ. ಈಗ ನೀವು ತಪ್ಪು ಮಾಡಿದ್ರು ಅವ್ರು ತಪ್ಪಿಟ್ಕೊಳ್ಳಲ್ಲ. ಸ್ವಾಮಿ, ನಿಮ್ಮ ಮಾತಿನ ಅರ್ಥ ನೋಡಿ, ನಿಮಗೂ ವಯಸ್ಸಿಗೆ ಬಂದು ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಮದುವೆ ಮುಂಜೆ ಅಂತ ಮಾಡ್ಬೇಕು. 25 ವರ್ಷ ದೋಚ್ಕೊಳ್ಳಿ, ನೀವೇನ ದೊಡ್ಡ ಮನ್ಸು ಮಾಡಿ. ಆ ಕೊಡುಗೇರಿ ಕಾಗದ ಪತ್ರ ನಾನು ಕೊಟ್ಬಿಟ್ರೆ ಅಲ್ಲಿ ನಿಂತಿದ್ದೆಲ್ಲ ನೋಡಿ, ಅದು ನಿಮ್ಗೆ ಪ್ಲಸ್ ಐ ಗಿವ್ ಯು 25 ಲ್ಯಾಕ್ಸ್ ಕ್ಯಾಶ್. ಸ್ವಾಮಿ ದಯಾನಂದ ಮೇರೆ, ತಮ್ಮ ಬಾಯಿಂದ ಬರೋ ಒಂದೊಂದು ಮಾತು ಶಾಂತಿ ಸಂತೋಷವನ್ನು ಉಂಟು ಮಾಡುವಂತಹ ಶ್ರೇಷ್ಠವಾದ ಮಾತುಗಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಇಷ್ಟು ಕೀಳ್ಮಟ್ಟ ಕಿಳಿತೀರಾ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅದು ಸ್ವಾಮಿ, ನನ್ನ ಗದ್ಗೆಗೇರಿಸಿದ ಮಹಾಜನರಿಗೆ ನನ್ನ ಪ್ರಾಣ ಹೋದ್ರು ನಾನು ಮೋಸ ಮಾಡೋದಿಲ್ಲ. ಅವ್ರಿಗೆ ಸೇರ್ಬೇಕಾದ ಜಾಗನ ಅವ್ರಿಗೆ ಸೇರಿಸ್ತೀನಿ, ನಾನು ಬರ್ತೀನಿ. ಭಟ್ರೆ ಭಟ್ರೆ, ಒಂದ್ ನಿಮಿಷ, ಕೆಲವು ರಾಜಕಾರಣಿಗಳು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಚೇಂಜ್ ಆಗ್ತಾರಲ್ಲ, ಹಾಗೆ ನೀವು ಚೇಂಜ್ ಆಗಿದ್ದೀರ ಅಂತ ಚಿಕ್ಕ ಟೆಸ್ಟ್ ಮಾಡಿದೆ. ಆದ್ರೆ ನೀವು ಗೊತ್ತಾಗಲಿಲ್ಲ, ದುಡುಕು ಮಾತಾಡಿ ಮನ್ಸಿಗೆ ಮನಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ತಪ್ಪು ಮಾಡಿದ್ದೀನಿ ನಾನು, ದಯವಿಟ್ಟು ಕ್ಷಮಿಸ್ಬೇಕು. ಬನ್ನಿ, ಕಾರ ಡ್ರಾಪ್ ಮಾಡ್ತೀನಿ. ನೋಡಿ, ನನ್ನ ಸೈಕಲ್ ಇದೆ, ನಾನು ಬರ್ತೀನಿ. ಒಳ್ಳೇದು. ನನ್ನ ಹೆಸರು ವಿನಯ್ ಅಂತ, ನಾನು ಹಾರ್ಸಿಕಲ್ ಸ್ಟೂಡೆಂಟ್ ಸರ್. ಕಾರ್ಪೇಟರ್ ವೇದವ್ಯಾಸ ಭಟ್ರನ
ದಯಾನಂದರಾವ್ ಕೊಲೆ ಮಾಡಿ ನನ್ನ ಕಣ್ಣಾರ ನೋಡ್ರಿ ಸರ್. ಸರ್ ಸರ್, ಈ ವಿಷಯದ ಪರವಾಗಿ ನೀವೆಲ್ಲ ಕರೆದ್ರು, ನಾನು ಬಂದು ಸಾಕ್ಷಿ ಹೇಳ್ತೀನಿ ಸರ್. ದಯಾನಂದರಾವ್ ಭಟ್ರನ್ನ ಕೊಲೆ ಮಾಡಿದ್ರ? ಹೌದು ಸರ್. ಎಲ್ಲಿ? ಟ್ಯಾಂಕ್ ಬಂದ್ ರೋಡಲ್ಲಿ ಸರ್. ಬನ್ನಿ ಸರ್, ತೋರಿಸ್ತೀರಿ. ನಾವು ಸತ್ಯಮೂರ್ತಿ ಸರ್, ನೀವು ನಿನ್ನೆ ಕೂಸಿರಿ, ಹೊರಗಡೆ ಬಿಡಬೇಡಿ, ನಾನು ಈಗಲೇ ಬಂದೆ. ಆಯ್ತು ಸರ್, ಕೂತ್ಕೊಳ್ಳಿ. ಏನೋ ನಡೀತಾ ಇದೆ ನೋಡಪ್ಪ ವಿನಯ್. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ, ದಯಾನಂದ ರಾಯರೇ ಕೊಲೆ ಮಾಡಿದ್ರು ಅಂತ ಯಾರ ಹತ್ರನೂ ಬಾಯಿ ಬಿಡ್ಬೇಡ. ಯಾಕೆ ಸರ್ ನೀವ್ ಹೇಳ್ತಿದ್ರ? ನೀನ್ ಇನ್ನೂ ಸ್ವಲ್ಪ ತಿಲ್ಲೆ ಕೂತಿದ್ರೆ ನಿನ್ ಕೊಲೆ ನೋಡಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ. ಹೊರಟೋಗು. ಕಾನೂನು ಕಾಪಾಡಬೇಕಾಗಿರೋ ನೀವೇ ನ್ಯಾಯ ನೀತಿ ಸತ್ಯ ಧರ್ಮನ ಕಾಲಿಂದ ತುಳಿದು ವಸ್ಕಾಕ್ತಿದ್ರಲ್ಲ ಸರ್. ಆ ನ್ಯಾಯ ನೀತಿ ಧರ್ಮನ ನಿಮ್ಮಂತಹ ಯುವ ಶಕ್ತಿಗಳೇ ಕಾಪಾಡ್ಲಿ ಅಂತ ಒಂದೇ ಒಂದು ಆಸೆಯನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊರಟೋಗು. ನೋ, ನಾನು ಹೋಗೋದಿಲ್ಲ ಸರ್. ವಿನಯ್, ನೀವು ಹೊರಟೋಗು. ನೋ ಸರ್, ನನ್ನ ಕಂಪ್ಲೇಂಟ್ ತಗೊಳ್ಳೋರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ. ನನ್ನ ಮಗನ ಥರ ಇದೆಯಪ್ಪ. ಆ ಇನ್ಸ್ಪೆಕ್ಟರ್ ಒಳ್ಳೆಯವನಲ್ಲ, ರಾಕ್ಷಸ ಅವನು. ದಯವಿಟ್ಟು ಇಲ್ಲಿ ಹೊರಟೋಗಪ್ಪ. ಅವನ ಸಾಯಿಸ್ಬಿಡ್ತಾನೆ ಬರೀ, ಅವನ ಬಂದು ಬಿಡ್ತಾನೋ. ಪ್ಲೀಸ್ ದಯವಿಟ್ಟು ಹೋಗಪ್ಪ, ಪ್ಲೀಸ್. ಆಯ್ತು ಸರ್, ತುಂಬ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್, ಬರ್ತೀನಿ ಸರ್. ನಾನ್ ನಿಮ್ ಜೊತೆ ಇರೋದನ್ನ ಹುಡುಗ ನೋಡ್ಬಿಟ್ಟಿದ್ದೇನೆ, ಈಗ ನಾನೇನ್ ಮಾಡ್ಲಿ? ಅಣ್ಣ, 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 ನಿನ್ನ ಅಕ್ಕನ್ ಎಷ್ಟು ಸಲ ಹೇಳಿದೆ ನಿಮ್ ಮಲಗಿದಾಗ ಎಬ್ಬಿಸ್ಬೇಡ ಅಂತ. ದಯಾನಂದ್, ದಯಾನಂದ್ ಅವ್ರು ಫೋನ್ ಮಾಡಿದ್ದಾರೆ. ಏನಂತೆ ಅವನ ಅಕ್ಕನ್? ಯಾ
ನಿಮ್ಗೋಸ್ಕರ ಹಗಲು ರಾತ್ರಿ ರಕ್ತ ಬೆವರು ಸುರಿಸಿದ ಮಹಾತ್ಮನ ಹಂಗಿರ್ಬೇಕು ಅಂದ್ಬಿಟ್ರಲ್ಲ, ಮನುಷ್ಯನಯ್ಯ ನೀವು? ಬುದ್ಧಿ ಹಾಲು ಕೊಡೋ ತಾಯಿಯೇ ಕತ್ತರಿಸೋಷ್ಟು ನೀಚರೆಲ್ಲ ಬುದ್ಧಿ ನಾವು. ಹೇ ಆಫೀಸರ್, ರಾತ್ರಿ ಎಲ್ಲ ಪ್ರಸಾದ ಬಿಜಿ ಈಗ ಸ್ಮಶಾನ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತಿದ್ದೆ ನಿಮ್ ಡಿಪಾರ್ಟ್ಮೆಂಟ್? ಮೈ ಮೈ ಅಂತ ಸೈರನ್ ಹಾಕೊಂಡ್ಬಂದು ಬೇಡ್ಕೊಂಬತ್ತಾರೆ ಅಂದ್ಬಿಟ್ಟು ಆಗೋದನ್ರಿ? ಅಂಗಿದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ ಮಾ, ಸಮಾಧಾನ ಮಾಡ್ಕೊಳ್ಳಿ. ಶವ ಸಂಸ್ಕಾರಕ್ಕೆ ಏನ್ ಬೇಕು ಎಲ್ಲ ಏರ್ಪಾಟು ಮಾಡ್ಬಿಡು. ಜಸ್ಟ್ ಅ ಮಿನಿಟ್ ಮಿಸ್ಟರ್ ದಯಾನಂದ್ ರಾವ್, ನನ್ ಸೈರನ್ಗಿಂತ ನಿಮ್ ಸೈಲೆನ್ಸರ್ ಪೈಪೆ ಬಹಳ ಜೋರಾಗಿದೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಆಫೀಸರ್ ಡೋಂಟ್ ಶೌಟ್. ನೀವ್ ಹೇಳಿದ್ನೆಲ್ಲ ಮಾಡೋದಕ್ಕೆ ನೀವೇನ್ ಮಹಾರಾಜು ಅಲ್ಲ, ಇವ್ರುಗಳೆಲ್ಲ ನಿಮ್ ಗುಲಾಮ್ರು ಅಲ್ಲ. ಆಫೀಸರ್ ಎಸ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಸರಿ ಸರ್? ಆಫೀಸರ್, ಪವಿತ್ರವಾಗಿರೋ ದೇಹನ ಪೋಸ್ಟ್ ಮಾರ್ಟಮ್ ನೆಪದಲ್ಲಿ ತುಂಡು ತುಂಡ ಕತ್ತರಿಸಿ ಅಪವಿತ್ರ ಮಾಡಕ್ ಬಿಡಲ್ಲ. ಐ ವಾಂಟ್ ಪರ್ಮಿಟ್ ಯು ಫಾರ್ ದಟ್. ಪರ್ಮಿಷನ್ ಪಡೆದಕ್ಕೆ ನೀನ್ ಯಾರು? ಈ ಕೊಲೆ ಪ್ರಕರಣದಲ್ಲಿ ಪವಿತ್ರವಾದವ್ರ ಕೈವಾಡ ಇದೆಯೋ ಅಪವಿತ್ರವಾದವ್ರ ಕೈವಾಡ ಇದೆಯೋ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ತೀನಿ. ದಯಾನಂದ್ ರಾವ್, ಎಷ್ಟು ಸಾರಿ ಹೇಳಿದೀನಿ ಕೊಲೆ ಮಾಡಿದ್ಮೇಲೆ ಸಾಕ್ಷಿನ ಉಳಿಸಬಾರ್ದು ಉಳಿಸಬಾರ್ದು ಅಂತ, ಆದ್ರೆ ನೀನು ಶೋಭರಾಜ್ ತಪ್ಪು ಮಾಡ್ಬಿಟ್ಟೆ. ಹೇಗಾರ ಮಾಡ ಸಾಕ್ಷಿ ಫಿನಿಶ್ ಮಾಡು. ಯಾರ ಹುಡುಗ? ಇವ್ನು ಆರ್ ಸಿ ಕಾಲೇಜ್ ಸ್ಟೂಡೆಂಟ್, ಹೆಸರು ವಿನಯ್ ಅಂತ, ವಾಸ ಆರ್ ಸಿ ಎಸ್ ಹಾಸ್ಟೆಲ್. ಗೊತ್ತಿಲ್ಲಣ್ಣ, ನಿಜವಾಗ್ಲೂ ಗೊತ್ತಿಲ್ಲಣ್ಣ. ಅವನ ಹಾಸ್ಟೆಲ್ ಬಂದು ಮೂರ್ ದಿವಸ ಆಯ್ತಣ್ಣ. ಹೌದಣ್ಣ, ಮೂರ್ ದಿವಸ ಆಯ್ತು ಬಂದು. ಅವನ ಅಕ್ಕನ ವಿನಯ್ ಬಂದ್ರೆ ನನ್ನ ಹತ್ರ ಕಳಿಸು, ನನಗೆ ವಿನಯ್ ಬೇಕು. ಸರ್, ಇಟ್ಸ್ ಟೋಟ್ಲಿ ಎ ಪ್ರೀ ಪ್ಲಾನ್ ಮರ್ಡರ್. ವಾಟ್ ಡು ಯು ಮೀನ್? ಎಸ್ ಸರ್, ಗುಂಪುಕರ್ಷಣೆ ಆಗಿರೋದು ರಾತ್ರಿ 12:00 to 1:00 ಒಳಗೆ. ಬಟ್ ವೇದವ್ಯಾಸ್ ಭಟ್ರು ಕೊಲೆ ಆಗಿರೋದು ರಾತ್ರಿ 9:30 to 10:00 ಒಳಗೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆಫೀಸರ್, ಈ ಏರಿಯಾ ಪೊಲೀಸ್ನವರು ರಾತ್ರಿ 9:00 to 12:00 ಯಾವುದೇ ವಿಧವಾದ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಡೇ ಟು ಡೇ ರಿಪೋರ್ಟ್ ಬುಕ್ ನಲ್ಲಿ ಬರ್ದಿದ್ದಾರೆ. ಅಲ್ಲೇ ನಮಗೂ ಡೌಟ್ ಬರ್ತಾ ಇರುತ್ತೆ ಸರ್. ಬಟ್ ವಿತ್ ಇನ್ ಅ ಶಾರ್ಟ್ ಟೈಮ್ ಅಪರಾಧಿಗಳು ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಗುಂಪು ಘರ್ಷಣೆಯಲ್ಲಿ ಕಾರ್ಪೊರೇಟರ್ ವೇದವ್ಯಾಸ್ ಬಿಟ್ರೆ ಸಾವು. ಆಕ್ಸಿಡೆಂಟ್ ಆಗಿ ನರಳ್ತಾ ಬಿದ್ದಿದ್ದೀವ್ನ ದಯಾನಂದ್ ರಾವ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು, ಅಷ್ಟರಲ್ಲಿ ನೀವು ಸತ್ತೋಗಿದ್ದ. ಇದು ಆಕ್ಸಿಡೆಂಟ್ ಅಲ್ಲ,
ಹತ್ತು ನಿಮಿಷದಿಂದ ಚೆನ್ನಾಗಿದ್ದ ವ್ಯಕ್ತಿನ ಆ ದಯಾನಂದ್ರ ಕಾರಲ್ಲಿ ಹೊಡೆದು ಎತ್ತಾಕೊಂಡು ಬಂದಿದ್ದನ್ನ ನಾನು ನನ್ನ ಕಣ್ಣಾರ ನೋಡಿದೆ ಡಾಕ್ಟರ್. ಏಯ್ ಮಿಸ್ಟರ್, ಯಾರನ್ನ ನೋಡೋದ್ ಬಂದಿಲ್ಲಿ, ಹುಚ್ಚುಚ್ಚ ಮಾತಾಡ್ಬೇಡ್ರಿ, ಇದು ಹಾಸ್ಪಿಟಲ್, ಗೆಟ್ ಔಟ್. ಸರ್ ಸರ್ ಅದಲ್ಲ ಸರ್. ಏಯ್ ಹೋಗ್ತೀರಾ ಇಲ್ಲ ಕತ್ತಿಟ್ಟಳ್ಳು? ಬೇಡಿ ಸರ್. ನನ್ನ ಸ್ಟೂಡೆಂಟ್ ವಿನಯ್ ನ ದಯಾನಂದ್ ರಾವ್ ಸಾಯಿಸ್ಬಿಟ್ರು. ವಾಚ್ ದಯಾನಂದ್ ರಾವ್? ಹೌದು ಸರ್, ನಾನು ನನ್ನ ಕಣ್ಣಾರ ನೋಡಿದೆ. ಹೇ ಮಿಸ್ಟರ್, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು ತಾನೆ? ಗೊತ್ತು ಸರ್, ನನಗೆ ಚೆನ್ನಾಗಿ ಗೊತ್ತು. ದಯಾನಂದ್ ರಾವ್ ಬೇರೆ ಯಾರು ಅಲ್ಲ ಸರ್, ನಮ್ಮ ಭಾವ, ನನ್ನ ಸ್ವಂತ ಅಕ್ಕನ ಗಂಡ. ಸರ್ ಬೇಕಾದ್ರೆ ನಾನೇ ಕೋರ್ಟ್ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಗೋಜ್ ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಬನ್ನಿ ಸರ್. ಏನ್ ಸರ್ ಇದು? ಆಕ್ಸಿಡೆಂಟ್ ಅದು ಬರೆದಿದ್ದೀರಾ? ಅದು ಆಕ್ಸಿಡೆಂಟ್ ಅಲ್ಲ ಸರ್, ಕೊಲೆ. ಕೊಲೆ ಸರ್, ನಾ ಕಣ್ಣಾರೆ ನೋಡಿದೆ. ಅದ್ ನನಗೂ ಗೊತ್ತು, ಮುಚ್ಕೊಂಡು ಸೈನ್ ಹಾಕು. ಇಲ್ಲ ಸರ್, ನಾ ಸೈನ್ ಹಾಕಲ್ಲ. ನೀನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅದ್ ಯಾರ ಮೇಲೆ ಗೊತ್ತೇನೋ? ಈ ಊರಿನ ಗಣ್ಯ ವ್ಯಕ್ತಿಗಳ ಮೇಲೆ ಹಾಕೋ ಸೈನು. ಏನ್ ಸರ್ ಇದು, ಗಣ್ಯ ವ್ಯಕ್ತಿ ಅನ್ಸ್ಕೊಂಡ್ರೆ ಏನಾದ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ಹಾಕೋ ಸೈನು. ಇಲ್ಲ ಸರ್, ಇದನ್ನ ಚೇಂಜ್ ಮಾಡಿ ನಾ ಸೈನ್ ಹಾಕೋ ಸೈನು. ನೋ ಸರ್, ನಾ ಸೈನ್. ಸೈನ್ ಹಾಕಲ್ವಾ? ಇಲ್ಲ ಸರ್. ಸರ್ 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 ಸೈನ್ ಹಾಕ್ತೀಯೋ ಇಲ್ವೋ? ಇಲ್ಲ ಸರ್. ಬೇಡಿ ಸರ್. ಸೈನ್ ಹಾಕಲ್ವೇನು? ಹಾಕಲ್ಲ ಸರ್. ಸೈನ್ ಹಾಕಲ್ಲ ಅಂದ್ರೆ ಮಗನೇ ಸಾಯ್ತಾನ. ಸ್ಟಾಪ್ ಇಟ್, ಸ್ಟಾಪ್ ಇಟ್. ಸಾಕ್ಷಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ನಿಮ್ದೇನೋ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್. ನೀನೊಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ? ಹೊಡೆದು ಡ್ಯೂಟಿ ಮಾಡೋ ಪ್ಯೂಟ್ ನನ್ನ ಮಗ ನೀನು? ರೆಸ್ಪಾನ್ಸಿಬಲ್ ಪದದ ಅರ್ಥ ಗೊತ್ತಾ ನಿಂಗೆ? ಕಂಡ್ಕೊಂಡು ರುಚನೆಕ್ಕ ನಿಮ್ಮಂಥವ್ರಿಗೆ ಎಲ್ಲಿ ಗೊತ್ತಾಗ್ಬೇಕು? ದಯಾನಂದ ರಾವ್ ಅನ್ಯಾಯವಾಗಿ ಕೊಂದ್ಬಿಟ್ಟ ಸರ್. ಸುಮ್ಮನೆ ಬಿಡಬೇಡಿ ಸರ್, ಬಿಡಬೇಡಿ ಸರ್. ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತವಾಗಿ ಹೇಳ್ತೀನಿ ಸರ್. ಕೋರ್ಟ್ ಸತ್ಯಮೂರ್ತಿ ಸರ್, ಕಂಪ್ಲೇಂಟ್ ತಗೊಂಡು ಸರ್. ನೋಡಿ, ನಿಮ್ಮಂತಹ ಪೊಲೀಸ್ನವರು ಖಾಕಿ ಹಾಕೊಂಡು ಸುಳ್ಳೆ ತರ ನಡ್ಕೊಳ್ಳೋದ್ರಿಂದಾನೆ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನ ರೆಡ್ ಲೈಟ್ ಏರಿಯಾ ಕೊಲಿಸ್ತಾರೆ. ಬ್ಯಾಸ್ಟರ್ಡ್ಸ್. ಕರ್ನಂದ್ ರಾವ್ ಆಫೀಸರ್, ಗೂಳೆ ಲಗ್ದಾಗ ಮನೆ ಒಳಗೆ ನುಗ್ತಾ ಇದ್ದೀರಲ್ಲ, ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಮಿಸ್ಟರ್ ದಯಾನಂದ್ ರಾವ್, ಯು ಆರ್ ಅಂಡರ್ ಅರೆಸ್ಟ್. ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ನುಗ್ಗಿದ್ದು ಅಲ್ಲದೆ ನನ್ ಮುಂದೆನೆ ಅರೆಸ್ಟ್ ಮಾಡ್ತೀನಿ ಅಂತೀರಾ? ಹುಚ್ಚ ನಾಯಿ, ಮನೆ ಒಳಗೆ ಇದ್ಬಿಟ್ರೆ ಕಾರ್ಪೊರೇಷನ್ ಅವರು ಮನೆಗೆ ನುಗ್ಗಿ ಹೊಡೆದು ಎಳ್ಕೊಂಡು ಹೋಗದೆ ಸುಮ್ಮನೆ ಬಿಡ್ತಾರ? ಆಫೀಸರ್, ಮೈಂಡ್ ಯುವರ್ ಬ್ಲಡಿ ಟಂಗ್. ಏ ಡೋಂಟ್ ಶೌಟ್, ಡೋಂಟ್ ಶೌಟ್. ನೀನೊಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಲ್ವಾ? ನಾನು ಇಷ್ಟಲ್ಲೇ ಪ್ರೂವ್ ಮಾಡ್ತೀನಿ ನೀನೊಬ್ಬ ಗೋಮುಖ ವಿರಾಗ ಅಂತ. ಆಫೀಸರ್, ಯಾರನ್ನೇ ಅರೆಸ್ಟ್ ಮಾಡಬೇಕಾದ್ರೂ ಅರೆಸ್ಟ್ ವಾರಂಟ್ ತರಬೇಕು ಅನ್ನೋದು ಗೊತ್ತಿದ್ಯಾ? ಕ್ರಿಮಿನಲ್ ಲಾಯರ್ ಮಿಸ್ಸಸ್ ಶಾರದಾ ದೇವಿ, ನೀವೀ ಮಹಾವ್ಯಕ್ತಿಯ ಧರ್ಮಪತ್ನಿ ಅಂತ ಗೊತ್ತಿದ್ದು ಅರೆಸ್ಟ್ ವಾರಂಟ್ ಇಲ್ಲದೆ ಬರೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ತರ ಫೂಲ್ಸ್ ಅಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಮ್ಮ ಯಜಮಾನ್ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ತಿಳ್ಕೋಬಹುದಾ? ಶೋರ್, ವೈ ನಾಟ್. ನಿಮ್ ಯಜಮಾನ್ರು, ಐ ಮೀನ್ ಮಿಸ್ಟರ್ ದಯಾನಂದ್ ರಾವ್, ಒಬ್ರು ಕಾಲೇಜ್ ಸ್ಟೂಡೆಂಟ್ ನ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ? ಇದೆ ಸಾಕ್ಷಿ, ಬೇರೆ ಯಾರು ಅಲ್ಲ, ನಿಮ್ಮ ತಮ್ಮ ರಘು. ನನ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಿಲ್ಲ. ಅಯ್ಯೋ ಪಾಪಿ, ನಾನು ಏನೋ ಅನ್ಯಾಯ ಮಾಡಿದ್ದೆ. ಕಣ್ಣೇ ಕಂಡಿದ್ದನ್ನು ಹೇಳಿ ತಪ್ಪಕ್ಕ. ಅಕ್ಕ, ಭಾವ ನೀವು ನಾವು ತಿಳ್ಕೊಂಡ ಹಾಗೆ ದೇವರಲ್ಲ, ದೇವರಲ್ಲ, ಅವರೊಬ್ಬ ಕೊಲೆಗಾರ. ಏಕೋಪ, ನಿನಗೆ ಜನ್ಮ ಕೊಟ್ಟವನು ನಾನು, ನನಗೇನಾದ್ರೂ ಅನ್ನೋ ಚಿಂತೆ ಇಲ್ಲ. ಆದ್ರೆ ಈ ಮನೆಯ ಸುಖ ಸಂತೋಷಕ್ಕಾಗಿ ತನ್ನ ಪ್ರಾಣನೇ ಒತ್ತೆ ಇಟ್ಟ ಆ ಮಹಾನ್ ವ್ಯಕ್ತಿಗೆ ಏನಾದ್ರೂ ಅಂದ್ರೆ ನಿನ್ನ ನಾಲ್ಗೆ ಸೆಳೆಬಿಟ್ಟೇನು. ಲೋ ಇಡಿಯಟ್, ತಿನ್ನಕ್ಕೂ ಗತಿ ಇಲ್ಲದೆ ಇರೋವಾಗ ದೇವರಾಗ ಬಂದು ನಮ್ಮ ಅಕ್ಕನ ಮದುವೆ ಮಾಡಿಕೊಂಡು ನನ್ನನ್ನು ಡಾಕ್ಟರ್ ಆಗಿ ಮಾಡಿ
ನಿನ್ನ ಲೆಕ್ಚರರಾಗಿ ಮಾಡಿ ಈಗ ಪುಟ್ಟಿ ಮದುವೆಗೆ ಸಹಾಯ ಮಾಡ್ತಿರೋ ಭಾವನ್ನ ಕೊಲೆಗಾರ ಅಂತೀನೋ ಲೋಫರ್? ಅಣ್ಣ ಸ್ವಲ್ಪ ಮಾತನ್ನ ಅರ್ಥ ಮಾಡ್ಕೊ. ರಘು, ನಾನ್ ಚೆನ್ನಾಗಿರೋ ನಿಂಗೆ ಇಷ್ಟ ಇಲ್ವೇನೋ? ದಯವಿಟ್ಟು ನನ್ನ ಬಾಳನ್ ಹಾಳು ಮಾಡ್ಬೇಡ್ವೋ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋ. ನೀವ್ ಯಾಕೆ ನನ್ ಮಾತು ಕೇಳ್ತಾ ಇಲ್ಲ? ಇನ್ನೂ ನಿನ್ ಮಾತು ಕೇಳ್ತಾ ನಿಂತ್ರೆ ಮನೆ ಹಾಳಾಗಿ ಹೋಗುತ್ತೆ. ಲೋ ರಘು, ನೋಡು ನಿನ್ ತಂಗಿ ಮದುವೆ ಹತ್ರಕ್ಕೆ ಬರ್ತಾ ಇದೆ ಕಣೋ, ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಈ ಮದುವೆ ನಿಂತು ಬಿಟ್ರೆ ಮನೆ ಮರ್ಯಾದೆ ಹಾಳಾಗಿ ಹೋಗುತ್ತೆ ಕಣೋ. ನೀನು ಕೈ ಮುಗಿದು ಕೇಳ ಗೊತ್ತಿನಪ್ಪ, ಈ ಕಂಪ್ಲೇಂಟ್ ಹಿಂತಗೊಳ್ಳೋ, ಈ ಕಂಪ್ಲೇಂಟ್ ಹಿಂತಗೊಳ್ಳಪ್ಪ. ಏನಪ್ಪ, ನನ್ ಕಂಪ್ಲೇಂಟ್ ವಾಪಸ್ ತಗೊಂಡೆ? ವಾಪಸ್ ಅವ್ರು ಯಾರು ನನ್ನ ಮಾತು ನೀವೆಲ್ಲ ಮನುಷ್ಯರು? ಯುವರ್ ಆನರ್, ಮಿಸ್ಟರ್ ರಘು ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ನನಗೆ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಘು, ನಿಮಗೂ ಕೊಲೆಯಾದ ವ್ಯಕ್ತಿ ವಿನಯ್ಗೂ ಯಾವ ರೀತಿ ಸಂಬಂಧ? ಗುರು ಶಿಷ್ಯನ ಸಂಬಂಧ. ಎಷ್ಟು ವರ್ಷಗಳಿಂದ? 2 ವರ್ಷಗಳಿಂದ. ಅನ್ಸಿ, ದಯಾನಂದ್ರ ಅವರು ನಿಮ್ಗೆ ಹ್ಯಾಕ್ ಪರಿಚಯ? ಅವರು ನನ್ನ ಅಕ್ಕನ ಗಂಡ. ಅಕ್ಕನ ಗಂಡ ಅಂದ್ರೆ? ಇದೇನಕ್ಕ ಹೀಗೆ ಕೇಳ್ತಾ ಇದೀಯಾ? ನಿಮ್ ಗಂಡ ನನ್ ಭಾವ. ಮಿಸ್ಟರ್ ರಘು, ಇದು ಕೋರ್ಟ್, ಇಲ್ಲಿ ಯಾರು ಯಾರಿಗೂ ಸಂಬಂಧಿಕರಲ್ಲ. ವಿನಯ್ ಕೊಲೆನ ದಯಾನಂದ್ರ ಅವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಈ ಕೊಲೆಯಾದ ದೃಶ್ಯನ ನೀವು ಬೇರೆಯವರಿಂದ ಕೇಳ್ತಿಲ್ಲಿದ್ದ ಅಥವಾ ಕಣ್ಣಾರೆ ಕಂಡಿದ್ದ? ಕಣ್ಣಾರೆ ಕಂಡಿದ್ದು. ಐಸಿ, ಹೇಗೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಟೆಲಿಫೋನ್ ಬೂತಲ್ಲಿ ಫೋನ್ ಮಾಡ್ತಾ ಇದ್ದ ವಿನಯ್ನ ದಯಾನಂದ್ರಾವ್ ಮತ್ತು ಅವ್ರ ಕಡೆಯವರು ವಿನಯ್ನ ಹೊಡೆದು ಕಾರಲ್ಲಿ ಕರ್ಕೊಂಡು ಹೋದದ್ದನ್ನ ನನ್ ಕಣ್ಣಾರೆ ನೋಡಿದೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ವಿನಯ್ ಕೊಲೆನ ತನ್ನ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾ ಇದ್ದಿದ್ದವರು ವಿನಯ್ ಕೊಲೆ ಆಗೋದಕ್ಕೆ ಮೊದಲೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯಾಂಶನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರ್ಪಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಮೊದಲೇ ಸಾಕ್ಷಿ ಡಾಕ್ಟರ್ ಪ್ರಶಾಂತ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ನಿಮ್ಗೂ ಆ ಕಟ್ಕಟೆಯಲ್ಲಿ ನಿಂತಿರೋ ವ್ಯಕ್ತಿಗೂ ಏನ್ ಸಂಬಂಧ? ನನ್ನ ಹೊಡಹುಟ್ಟಿದ ತಮ್ಮ. ಈ ಹಿಂದೆ ನಿಮ್ ತಮ್ಮನ ದಿನಚರಿ ಏನು ಅಂತ ಹೇಳ್ತೀರಾ? ದಿನ ಅವನ ಎದ್ದೇಳದೆ 8 ಗಂಟೆಗೆ. ರಘು ಎದ್ದ ಕೂಡ್ಲೆ ನನ್ನ ತಂಗಿ ಪುಟ್ಟಿ ಹಲ್ಲುಗ್ಸಿ ಸ್ನಾನ ಮಾಡಿಸಿ ಕರ್ಕಮ್ಮನ್ ಕೂಡ್ಲೆ ನಾನು ಅವನಿಗೆ ಟ್ರೀಟ್ ಮಾಡ್ತಾ ಇದ್ದೆ. ಟ್ರೀಟ್ ಮಾಡ್ತಾ ಇದ್ರ? ಯಾಕೆ ಅಂತ ಕೇಳ್ಬೋದಾ? ಚಿಕ್ಕ ವಯಸ್ಸಿನಿಂದ ಅವನೊಬ್ಬ ಹುಚ್ಚ. ನೀವು ಹೇಳ್ತಾ ಇರೋದು ನಿಜನ? ಇದು ರಘುಗೆ ಹುಚ್ಚಿದೆ ಅಂತ ನಿಮ್ಮನ್ಸ್ ಡಾಕ್ಟರ್ ಕೊಟ್ಟಿರೋ ಮೆಡಿಕಲ್ ರಿಪೋರ್ಟ್. ನೀವಿನ್ ಹೋಗ್ಬೋದು. ಯುವರ್ ಆನರ್, ಮಿಸ್ಟರ್ ರಘು ಅವ್ರ ತಂದೆ ನಾರಾಯಣ್ ರಾವ್ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಗ ರಘು ಹುಚ್ಚಿದೆ ಅಂತ ಹೇಳಿದ್ರು, ಅದು ಸತ್ಯ? ಮಗ ಹುಚ್ಚ ಅಲ್ಲಪ್ಪ, ಈ ರೀತಿ ಹುಚ್ಚಿರೋರ್ಗೆ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿದ್ದಾದ್ರೂ ಹೇಗೆ? ಚಿಕ್ಕ ವಯಸ್ಸಿನಲ್ಲಿ ಹುಚ್ಚು ಜಾಸ್ತಿ ಇದ್ದುದು ಡಾಕ್ಟರ್ ಟ್ರೀಟ್ಮೆಂಟ್ ನಿಂದ ಬರ್ತಾ ಬರ್ತಾ ಹುಚ್ಚು ಕಡಿಮೆ ಆಗ್ತಾ ಬಂತು. ದುಡಿಯೋ ಮಗ ಮನೇಲಿ ಕೂತು ಕೆಟ್ಟ ಅನ್ನೋ ಮಾತು ನಿಜ ಆಗಬಾರ್ದು ಅಂತ ನನ್ನ ಅಳಿಯ ದಯಾನಂದ ರಾಯರು ತಾವು ಓದಿರೋ ಕಾಲೇಜ್ನಲ್ಲಿ ಅವನಿಗೆ ಒಂದು ಲೆಕ್ಚರರ್ ಕೆಲಸ ಕೊಡಿಸಿದ್ರು. ಈಗ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. That's all, Your Honor. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ಕೋರ್ಟ್
ಈ ಕೆಳಕಂಡ ತೀರ್ಪನ್ನು ನೀಡುತ್ತಿದೆ. ವಿನಯ್ ಕೊಲೆಯನ್ನು ದಯಾನಂದರಾವ್ ಅವರೇ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ನಿರ್ದಿಷ್ಟವಾದ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವುದರಿಂದ ಲೆಕ್ಚರರ್ ರಘು ಅವರು ಹುಚ್ಚ ಎಂದು ಡಾಕ್ಟರ್ ರಿಪೋರ್ಟಿಂದ ಸಾಬೀತಾಗಿದ್ದು ಕೋರ್ಟ್ ಅವರ ಸಾಕ್ಷಿಯನ್ನು ತಳ್ಳಿಹಾಕಿ ದಯಾನಂದರಾವ್ ಅವರು ನಿರ್ದೋಷಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ನ್ಯಾಯನ ಎತ್ತಿ ಹಿಡಿಯಕ್ಕೆ ಒಂದು ಅವಕಾಶ ಸಿಕ್ತು ಅನ್ಕೊಂಡೆ, ಆದ್ರೆ ಕಾನೂನು ಕಣ್ಣಿಲ್ಲ ಅಂತ ಸಾಬೀತು ಮಾಡಿಬಿಟ್ರು. ಐ ಆಮ್ ಸಾರಿ ಮೈ ಫ್ರೆಂಡ್. ನಿಷ್ಠಾವಂತರಿಗೆ ಈ ಜಾಗ ನಾನು ಊರು ಬಿಟ್ಟು ಹೋಗ್ತಾ ಇದ್ದೆ. ಮತ್ತೆ ಯಾವಾಗಲಾದ್ರೂ ಭೇಟಿಯಾಗ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮಿಸ್ಟರ್ ರಘು. ಬಾಯ್ ರಘು. ಯಾಕೋ ಹಿಂಗಾಗ್ಬಿಟ್ಟೆ, ಡೋಂಟ್ ವರಿ, ನಾನು ನಿಮಗೆ ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಸ್ ಬನ್ರಿ, ಸಾಯಿಲಿ ಅವನ ಹತ್ರ ಏನ್ ಮಾತು. ಅಪ್ಪ ರಘು, ಯಾವ ತಂದೆನೂ ಮಗನ ಕಾಲು ಹಿಡ್ಕೊಳ್ಳಲ್ವೋ, ನಾನು ನನ್ನ ತಂದೆ ನಿನ್ನ ಕಾಲು ಹಿಡ್ಕೊಂಡು ಕೈ ಮುಗಿದು ಬೇಡ್ಕೋತೀನಿ. ಇನ್ನು 15-20 ದಿವಸದಲ್ಲಿ ನಿನ್ನ ತಂಗಿ ಮದುವೆ ಕಣು. ಈ ಮದುವೆ ಆಗುವವರೆಗೂ ಮನೆ ಕೆಡೆ ಸುಳಿಬೇಡಪ್ಪ, ಸುಳಿಬೇಡ. ಯಾಕಂದ್ರೆ ಹುಚ್ಚಿನ ತಂಗಿ ಅಂತ ಗೊತ್ತಾದ್ರೆ ಈ ಮದುವೆನ ನಿಂತು ಹೋಗುತ್ತೆ. ಹೌದು ಕಣಪ್ಪ, ಹೌದು. ಬರಬೇಡ 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 ಕಣಪ್ಪ, ಬರಬೇಡ. ಆಯ್ ಮುಚ್ಕೊಂಡು ಸುಮ್ಮನೆ ಬರ್ತೇವೆ. ಸಹವಾಸ ನಮ್ ಬೇಡ ಅಂತ
ನಾವ್ ಯಾವತ್ತು ಡಿಸೈಡ್ ಮಾಡಾಯ್ತು? ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ, ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್ ಲಾಸ್ಟ್. ಹೇಯ್, ನನಗೆ ವೆಲ್ಕಮ್ ಮಾಡ್ರೋ ಪ್ಲೀಸ್, ವೆಲ್ಕಮ್ ಮಾಡ್ರೋ. ನಾನು ಯಾರು? ಯಾರು ಗೊತ್ತಿಲ್ವಾ? ನಾನು ಯಾರು ಅಂತ ಗೊತ್ತಿಲ್ವಾ? ನಾನು ಯಾರು? ನಾನು ಯಾರು ಗೊತ್ತಿಲ್ಲ. ನಾನು ಯಾರು? ನಗೇಶ್, ನಗೇಶ್. ನಾನು ಯಾರು ಅಂತ ನಾನು ಗೊತ್ತಾನೆ. ನಾನು ಯಾರು ಹೇಳಿ 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 ಸರ್. ನೀವು ಲೆಕ್ಚರ್ ಸರ್? ನೋ ನೋ, ನಾನು ಲೆಕ್ಚರ್ ಅಲ್ಲ. ರಘುವೀರ್ ಹುಚ್ಚ ರಘುವೀರ್ ನಾಕಿ ಹೇಳ್ತಿದ್ದಾನೆ. ನಾನು ಲೆಕ್ಚರ್ ಅಲ್ಲ, ಹುಚ್ಚ ರಘುವೀರ್. ಐ ಆಮ್ ಅ ಮ್ಯಾಡ್ ಗೈ. ಎಸ್, ಐ ಆಮ್ ಅ ಮ್ಯಾಡ್ ಗೈ. ನಾನು ಹುಚ್ಚ, ನಾನು ಹುಚ್ಚ, ಹುಚ್ಚ. ಏನು ಗುರಾಯಿಸ್ತಾ ಇದೀಯಾ? ಬೆದರಿಕೆಗೆ ಹೆದರ್ಕೊಳ್ಳಕ್ಕೆ ನಾನು ಲೆಕ್ಚರ್ ರಘು ಅಲ್ಲ, ಹುಚ್ಚ, ಹುಚ್ಚ ರಘುವಿ. ನಿನ್ ಗೂಂಡಾಗಿರಿಗೆ ಹೆದರ್ಕೊಳ್ಳಕ್ಕೆ ನಾನು ಲೆಕ್ಚರ್ ರಘು ಅಲ್ಲ, ಹುಚ್ಚ ರಘುವೀರ್. ಪವಿತ್ರವಾದ ಈ ದೇವಾಲಯದಲ್ಲಿ ನಂತ ದೆವ್ವಗಳಿರಬಾರ್ದು. ಇರಬಾರ್ದು. ನೀವು ಚಂದ್ರನ ಸ್ನೇಹ ಮಾಡಿ ಪಾಪ ಮಾಡಿಬಿಟ್ರಿ. ನಿಮ್ ಪಾಪಕ್ಕೆ ಪ್ರಾಯಶ್ಚಿತ್ತ ಏನ್ ಗೊತ್ತಾ? ಏನ್ ಗೊತ್ತಾ? ನೀವು ನಿಮ್ ಕೈಯಾರ ಇವನನ್ನು ಹೊಡಿಬೇಕು. ಎಸ್, ನಮ್ಮ ಲೆಕ್ಚರರು ನಾ ಹೇಳೋದು ನೀವು ಕೇಳ್ಬೇಕು. ನೀವ್ ಇವನನ್ನ ಹೊಡಿತೀರಾ? ಇಲ್ಲ, ನಾನು ನಾನ್ ನಿಮ್ಮನ್ನ ಹೊಡಿಲ್ಲ. ಎಸ್, ಈ ಧೈರ್ಯ, ಈ ಧೈರ್ಯ ಬೇಕು. ಹೊಡಿ 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 ಹೊಡಿ. ಸರ್ ಬಿಟ್ಬಿಡಿ ಸರ್, ನನಗೇನು ಮಾಡ್ಬೇಡಿ, ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನೀವು ಕೈ ಮುಗಿದಿ ಸರ್, ನನ್ ಬಿಟ್ಬಿಡಿ ಸರ್, ನನಗೇನು ಮಾಡ್ಬೇಡಿ ಸರ್. ನೀನ್ ಭವಿಷ್ಯದ ಜೊತೆ ಆಟ ಆಡಿದ್ದ ಇವನು ಬದುಕ್ಬೇಕೋ ಸಾಯ್ಬೇಕೋ ತೀರ್ಮಾನ ನಿಮ್ದು ಹೇಳಿ, ಬದುಕ್ಬೇಕಾ ಸಾಯ್ಬೇಕಾ? ಸಾಯ್ಬೇಕು, ಸಾಯ್ಬೇಕು. ನಿರಂತರವಾಗಿ ನಾನು ಇವನ ಬಿಟ್ಬಿಡಿ ಸರ್, ನನಗೆ ಏನು ಮಾಡಿ ಸರ್, ಬೇಡ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್.
ಏನಿದಲ್ಲ ಇನ್ನೊಂದು ಅಕ್ಷರ ನಿಮ್ಮ ಬಾಯಲ್ಲಿ ಬರಬಾರ್ದು. ಇದಕ್ಕೆಲ್ಲ ಕಾರಣ ಯಾರು? ಲೆಕ್ಚರರ್. ಯಾವ ಲೆಕ್ಚರರ್? ಅದೇ ನೀವು ಅವತ್ತು ಮನೇಲಿ ಕುರ್ಪಾ ಕಳಿಸಿದ್ರಲ್ಲ ಆ ಲೆಕ್ಚರರ್. ಆ ಸೂಳೆ ಮಗ ಲೆಕ್ಚರ್ ಎಲ್ಲೇ ಇದೆ ತಕೊಂಡ್ ಬನ್ನಿ. ಅವ್ನು ದುಡ್ಡು ದುಡ್ಡ ಕಟ್ಟಿಸಕ್ಕದು. ಹೋಗಿ 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 ರಾಕಿ 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 ರಾಕಿ. ಪ್ರಶ್ನೆ ಗಂಡ ಕೇಳಿ ಮನೇಲಿರೋದನ್ನ ಹುಚ್ಚರಾಗಿ ಮಾಡ್ತಿರೋದು ನೀವು. ಹುಚ್ಚೆ ಬಾಯ್ನ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಬೇಡ ನಿಂಗೆ. ಜ್ಞಾನದ ಬಗ್ಗೆ ನಿನ್ನ ಹತ್ರ ಪಾಠ ಕಲಿಬೇಕಾಗಿಲ್ಲ ಕಣೆ. ಒಡ ಹುಟ್ಟಿ ತಮ್ಮನೇ ಹುಚ್ಚ ಅಂತ ಪ್ರೂವ್ ಮಾಡಿರೋ ಈ ಯಕ್ಕನ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ಕೆಲಸ ಮಾಡಿದೆ ವಯಸ್ಸಿಗೆ ಬಂದು ನಿಮ್ಮ ಕೈ ಮಾಡೋದ ಅಲ್ಲರಿ. ನೀವ್ ಈ ಮನೆಯವ್ರಿಗೆ ಬೆನ್ನಲ್ಲಿ ಬಿದ್ದವರೆಲ್ಲ ಹೊಟ್ಟೆ ಹಿಡ್ದವರೆಲ್ಲ ಮನೆ ಮಗನ್ಗಿಂತ ಹೆಚ್ಚಾಗಿ ದುಡ್ದು ಇವ್ರನ್ನ ಸಾಕಿದ್ರೆ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದ್ದಾಳಲ್ಲ, ಇದನ್ ಕೇಳ್ಕೊಂಡು ನಾನು ಸುಳ್ಳಿರು ಅಂತೀರಾ? ಯಾರನ್ನ ನಾಯಿ ಅಂತ ಇದೀಯಾ? ಇನ್ನೊಂದು ಸಲ ನಾಯಿಗೆ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಏನೇ ಮಾಡ್ತೀಯಾ ಮುಚ್ಚೆ ಬಾಯ್ನ, ನೀ ಸುಮ್ನಿರೆ ನೋಡಿ ಮಾತಾಡ್ತಾ ಇದ್ದಾಳೆ. ಹೇಳಮ್ಮ, ಅವನು ಮನೆ ಕರ್ಕೊಂಡು ಬುದ್ಧಿ ಹೇಳೋಣ. ಏನು ಅರಿಯದ ಮುಗ್ಧ ಜೀವನ ಹಾಳು ಮಾಡಿ ಮಚ್ಚೆ ಹಿಡ್ಕೊಳ್ಳ ಮಾಡಿದ್ದು ಸಾಲದು ಅಂತ ನನ್ನ ಕೈಯಲ್ಲಿ ಅವನಿರೋ ಜಾಗ ತಿಳ್ಕೊಂಡು ಅವ್ರ ಕಥೆನೇ ಮುಗಿಸ್ಬೇಕು ಅನ್ಕೊಂಡಿರೋ ನಿಮ್ ಕುತಂತ್ರ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಮಿಸ್ಟರ್ ದಯಾನಂದ? ತಾನೆ ಫೀಡಿಂಗ್ ಬಾಟ್ಲ್ ಬದಲಿ ಲಾಂಗಿಟ್ಕೊಂಡು ಹುಟ್ಟಿ ಒಬ್ಬ ಲೆಕ್ಚರ್ ಕೈಯಲ್ಲಿ ಒದೆ ತಿನ್ಕೊಂಡು ಬಂದಿದಾರಲ್ಲ, ಇವ್ರಿಗೆ ನಾಚಿಕೆನೇ ಆಗಲ್ವಾ? ನಿನಗೆ ಮೀಟಿಲ್ವನ ಮೀಟಿಲ್ವಾ? ಮೀಟಿಲ್ ಅಂದ್ರೆ ಯಾಕಲ್ಲ ಹಂಗಿಡ್ದು ಯಾರ್ದಾರು ತಲೆ ಹಿಡಿ ಬಾಗಲ್ಲ. ಈ ಶೋಭರಾಜ್ ಶೋಭರಾಜು ಮಹಾಪಂಟ, ಅವನ ಹೆಸರು ಕೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರಿಗೂ ಗಡಗಡ ಅಂತ ನಡ್ತಾರೆ. ಆದ್ರೆ ಈ ಶೋಭರಾಜ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಿರೋ ನಿನ್ನಂತ ಗಂಡ ನನ್ಗೆ ನಾಚಿಕೆ ಆಗುತ್ತೆ. ಇವನ್ ನನ್ನ ತಮ್ಮ ರಾಕಿ, ಇವನ್ ಸಂತೋಷ ಆಗ್ಬೇಕು ಅಂದ್ರೆ ನನಗೆ ಆ ಲೆಕ್ಚರ್ ತಲೆ ಕಾಲು ಅಥವಾ ಕೈ ಬೇಕು, ಇಲ್ಲ ಅಂದ್ರೆ ನಕ್ಕ ಎತ್ಬಿಡ್ತೀನಿ ಎಲ್ರಿಗೂ. ಹಗು ಮಾತಾಡು ನಿದ್ದು ಮಾತಾಡ್ಯಾ ಮಲ್ಕೋ ಮಲ್ಕೋ. ಹೇ ಆದ್ರೆ ಆ ಲೆಕ್ಚರ್ ಅನ್ನ ಮುಗಿಸಿ ಶವ ಸಂಸ್ಕಾರ ಮಾಡಿದ್ರು ಮಲ್ಕೋದ್ ನಾನು. ಈ ದೇಶದ ಯುವಶಕ್ತಿ ನೀವು, ನಿಮ್ಗೋಸ್ಕರ ನಿಮ್ ಭವಿಷ್ಯ ಕಾಯ್ತಾ ಇದೆ ಅಂತ ತಡೆ ನಿಮ್ಮ ಮುಗ್ಧ ಜೀವನ ಹಾಳು ಮಾಡಕ್ಕೆ
ನನಗಿಷ್ಟ ಇಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ತತ್ವಾನೇ ಮರ್ತಿದ್ದು ನಮಗೆ ಜ್ಞಾನದೇ ಆಗೋ ಹಾಗೆ ಮಾಡಿದ್ದೆ ನೀವು ಸರ್. ಸರ್, ಸಮಾಜದ ಹಿತರಕ್ಷಣೆಗಾಗಿ ನೀವು ಹೋರಾಡ್ತಾ ಇರಬೇಕಾದ್ರೆ ನಿಮ್ಮ ಶಿಷ್ಯರಾಗಿ ನಾವು ಸೆರಗೊತ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ಅಂತ ಹೇಳ್ತೀರಾ ಸರ್? ಸರ್, ನೀವು ಲೇಖನಿ ಅಂದ್ರೆ ನಾವು ಲೇಖನಿ, ನೀವು ಲಾಂಗು ಅಂದ್ರೆ ನಾವು ಲಾಂಗು, ನಿಮ್ಮ ಪ್ರಾಣಕ್ಕೆ ನಮ್ಮ ಪ್ರಾಣ ಕೊಡ್ತೀವಿ ಸರ್. ಸರ್, ಸಾಂಕ್ರಾಮಿಕ ರೋಗದಾಗ ಬೆಳೀತಾಗೆ, ಸಮಾಜಘಾತಕರ ಗುರುಸಮಿತ ಕಿತ್ತಾಗೆ ಸುಟ್ಟಾಗ್ದಾಗಲೇ ನಿಮ್ಮ ಹೋರಾಟದ ಬೆಳೆ ನಿಮ್ಮ ಪಾಪದ ಪ್ರಾಯಶ್ಚಿತ್ತ. ಎಲ್ಲಿದೆ ಅಂತ ಯಾರು ಹೇಳ್ಬೇಕಾಗಿಲ್ಲ ಅಣ್ಣ, ತಾಯಿ ಮನಸ್ಸಿಗೆ ಅದು ಗೊತ್ತಾಗ್ಬಿಡುತ್ತೆ. ಏನಂತಾರೆ ಪುಟ್ಟಿ ಬಾಲ್ಯ ಯಜಮಾನ್ರು, ತುಂಬಾ ಒಳ್ಳೆ ಹುಡುಗ, ಅಂತ ಹುಡುಗ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಸುಳ್ಳು ಹೇಳ್ತಾ ಇದೀಯ? ಇಲ್ಲಣ್ಣ, ನಾನು ನಿಜನೇ ಹೇಳ್ತಾ ಇದ್ದೇನೆ. ಪುಟ್ಟಿ ಪುಟ್ಟಿ ಅಳ್ಬೇಡ, ಪುಟ್ಟಿ ಅಳ್ಬೇಡ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಪುಟ್ಟಿ. ನಿನ್ ಮದುವೆ ನಡೆದೇ ನಡೆಯುತ್ತೆ, ನಾನೇ ಮುಂದೆ ನಿಂತು ನಿನ್ ಮದುವೆ ಮಾಡ್ತೀನಿ. ಪುಟ್ಟಿ 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 ಚೀರ ಪುಟ್ಟಿ ಚೀರ ನಗಮ್ಮ ನಗು ನಗು. ಹಸಿತಾ ಇದೆ ತಂಗಿ ಮದುವೆ ನಡೆಸ್ಬಿಟ್ರಿ? ಯಾಕೆ ನಿಲ್ಸ್ಬಿಟ್ರಿ? ನಾನೊಬ್ಬ ರೌಡಿ ಅಂತಾನ? ಎಸ್ ಎಸ್, ನಾನೊಬ್ಬ ರೌಡಿ ಕೊಲೆಗಾರ, ಹುಚ್ಚ ಹುಚ್ಚ. ಬಟ್ ನಾನು ಹೀಗಾಗೋದಕ್ಕೆ ಯಾರ ಕಾರಣ ಅಂತ ನಿಮಗೂ ಗೊತ್ತು, ಇಡೀ ಸಮಾಜಕ್ಕೂ ಗೊತ್ತು. ಈ ಮದುವೆ ನಿಂತು ಹೋದ್ರೆ ಪುನಃ ನನ್ನ ತಂಗಿನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲ್ಲ ಸರ್. ಅದಕ್ಕೆ ನಾವೇನ್ರಿ ಮಾಡೋಣ? ನೀವ್ ಈ ರೀತಿ ರೌಡಿ ಮಾಡ್ಕೊಂಡು ಹುಚ್ಚುಚ್ಚ ಕೊಲೆಗಳು ಮಾಡ್ಕೊಂಡು ತಿರುಗಾಡ್ತಾ ಇರೋ ನಿಮ್ ತಂಗಿನ ನಾನ್ ಮನೆ ತುಂಬಿಸ್ಕೊಂಡ್ರೆ ನನ್ನ ಮನೆತನದ ಮಾನ, ಮರ್ಯಾದೆ, ಗೌರವ ಎಲ್ಲ ಹಾಳಾಗೋಗುತ್ತೆ. ಐಸೆ ಬಡಿಸಿಟ್ ಯು ಆರ್ ಟಾಕಿಂಗ್ ಸರ್. ನಾನೊಬ್ಬ ರೌಡಿ ಅಂತ ನನ್ನ ತಂಗಿ ಮದುವೆ ನೆನೆಸ್ಬಿಟ್ರೆ ಹ್ಯಾಕ್ ಸರ್? ಪುಟ್ಟಿ ನನ್ ಪುಟ್ಟಿ ಇನ್ನೂ ಮಗುತ್ತಾರ ಸರ್, ಅವಳ ನನ್ನ ಪ್ರಾಣ ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್, ದಯವಿಟ್ಟು ನನ್ನ ತಂಗಿ ಜೀವನ ಹಾಳು ಮಾಡ್ಬೇಡಿ ಸರ್, ಪ್ಲೀಸ್. ಇಂಪಾಸಿಬಲ್. ಅಪ್ಪ, ಇವ್ ತಂಗಿ ಪುಟ್ಟಿ ನನಗೂ ಇಷ್ಟ ಆಗಿದ್ದಾಳೆ, ತುಂಬಾ ಒಳ್ಳೆ ಹುಡುಗಿ. ಪಾಪ ಅವಳೇನು ಅಪರಾಧ ಮಾಡಿದಾಳೆ ಅಂತ ನೀವ್ ಈ ಮೊದಲು ಬೇಡ ಅಂತಿದ್ದೀರಪ್ಪ. ತಲೆಗಿನ ಕೆಟ್ಟೋಗಿದ್ಯಾನ ನಿಮ್ಗೆ? ಅಂತ ಎಕ್ಕುಟ್ಟು ಮಲಕನದ ಹೆಣ್ಣನ್ನು ತಂದು ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ನಮ್ಮನೆತನ ಎಕ್ಕುಟ್ಟು ಹೋಗುತ್ತಷ್ಟೇ. ನಿಮ್ಮಂತ ಕೊಲೆಗಡಕನ್ ತಂಗಿ ಮದುವೆ ಆಗಿ ಒಂದು ಸಂಸಾರ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಗ್ಯಾರಂಟಿ ಏನ್ರಿ? ಐ ಸೇ ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಈ
ಕೊಲೆಗಡುಕ ರಘುವೀರ್ ತಂಗಿ ಅಲ್ಲ, ಲೆಕ್ಚರ್ ಲೆಕ್ಚರ್ ರಘು ತಂಗಿ. ಪ್ಲೀಸ್, ನಾಳೆ ಅದೇ ಜಾಗದಲ್ಲಿ ಅದೇ ಮುಹೂರ್ತದಲ್ಲಿ ನಿನ್ ಮಗ ನಮ್ಮ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಇಲ್ಲಾಂದ್ರೆ ಅದೇ ಮುಹೂರ್ತದಲ್ಲಿ ನಿಮ್ಮಿಬ್ಬರಿಗೂ ಚಟ್ಟ ಕಟ್ಬಿಡಿ. ಅದ್ ಮಾತ್ರ ಮಾಡ್ಬೇಡ, ಬೇಗ ಒಪ್ಕೊಳ್ರಿ. ಒಪ್ಕೊಂಡಿದ್ರೆ ನಾನು ಒಪ್ಕೊಂಡಿದ್ರೆ ಈ ಲಾಂಗ್ ಇರೋ ಬೆಲೆ ಮನುಷ್ಯನಿಗಿಲ್ವಲ್ಲೋ. ದಯಾನಂದ್ರ ಅವ್ರಿಗೆ ಫೋನ್ ಮಾಡು. ಮಿಸ್ಟರ್ ದಯಾನಂದ, ನಾನು ದಿಲೀಪ್ ತಂದೆ ರಾಮಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಈ ಮದುವೆಗೆ ಒಪ್ಕೊಂಡಿದ್ದೀವಿ, ಅದೇ ಮುಹೂರ್ತಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡ್ಬಿಡಿ. ಸರಿನಾ? ಈಗ ನಿಮ್ಗೆ ಸಂತೋಷನಾ? ದಟ್ಸ್ ಗುಡ್. ಒನ್ ಮೋರ್ ಥಿಂಗ್, ನನ್ನ ಬಲವಂತಕ್ಕೆ ಏನಾದ್ರೂ ಈ ಮದುವೆಗೆ ಒಪ್ಪಿ ನಾಳೆ ನನ್ನ ತಂಗಿಗೆ ಏನಾದ್ರೂ ಚಿತ್ರಹಿಂಸೆ ಕೊಟ್ರೆ ನೋಡ್ದೇನಮ್ಮ ಪುಟ್ಟಿ, ಇಷ್ಟೆಲ್ಲ ತೊಂದರೆ ಆಗಿ ನಿಂತು ಹೋಗಿರೋ ಮದುವೆನ ಪುನಃ ನಡೆಯುವಂಗ್ ಮಾಡ್ಕೊಟ್ಬಿಟ್ರು ನಿಮ್ ಭಾವ. ಪುಣ್ಯಾತ್ಮನಮ್ಮ ಅವನು, ಪುಣ್ಯಾತ್ಮ ಅಲ್ಲ ಪ್ರೇತಾತ್ಮ. ಪುಟ್ಟಿ, ಇವ್ರುಗಳು ಈ ಮದುವೆಗೆ ಒಪ್ಕೊಂಡಿರೋದು ನಿನ್ ನಡೆಯನ್ ದೊಡ್ಡಸ್ಕೆ ನೋಡಿ ಅಲ್ಲ, ನಮ್ಮಣ್ಣ ರಘುವೀರ್ ಭಯದಿಂದ. ನನ್ನ ನೆರೆದು ಕಂಡ್ರು ಇಷ್ಟಪಡದೆ ಇದ್ದ ಜನ ಇವತ್ತು ನನ್ನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಅಳಿಯ ಅಲ್ಲಪ್ಪ, ನಮ್ಮಣ್ಣ ರಘು. ನಾಳೆ ಮದುವೆಗೆ ನಮ್ಮಣ್ಣ ಬರ್ದೇ ಹೋದ್ರೆ ನಾನು ಖಂಡಿತ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಚಂದ್ರ, ನೀನು ಅವನ ತಂಗಿ ಮದುವೆ, ರಘುವೀರ್ ಬಂದೇ ಬರ್ತಾರೆ, ಅರೆಸ್ಟ್ ಮಾಡ್ಬೇಡಿ. ಅರ್ಥವಾಗ್ಲಿಲ್ಲ? ಅರ್ಥ ಆಗೋದು ತಲೆ ಎದುರು ಮಾತ್ರ. ಜಸ್ಟ್ ಪೊಲೀಸ್ ಎನ್ಕೌಂಟರ್, ಶೂಟ್ ಅಟ್ ಸೈಟ್. There comes the big man. Welcome, Mr. Ramakrishna. How are you, Mr. Dayananda? Oh, fine, thank you. So happy to see you. Please. Namaskaram. Sir, if you are a Raghuveer birthday, I'm going to tell you about it, sir. Mr. You ready, Lillanamma? I'm going to tell you, Papa. I'm going to tell you. ಇಲ್ಲಮ್ಮ, ಅವನ್ ಬರೋಲ್ಲ. ಯಾರು ಹೇಳಿದ ಅವ್ನ್ ಬರೋಲ್ಲ ಅಂತ? ಅವ್ನ್ ಬರ್ತೆ ಹೋದ್ರೆ ನಾನ್ ತಾಳಿನೇ ಕಟ್ಟಿಸ್ಕೊಳ್ಳಲ್ಲ. ಬಿಸಿ ತುಪ್ಪ, ನಿಂಗೋ ಹಾಗಿಲ್ಲ ಊಳೋ ಹಾಗಿಲ್ಲ, ಏನ್ ಮದ್ವೇನೋ ಏನ್ ಸಂಬಂಧನೋ. ಚಿಚಿ ಚಿಚಿ, ಶುದ್ಧ ರವಡಿಗಳ ಸಹವಾಸ ಆಗೋಯ್ತು. ಯಾಕಪ್ಪ ಸುಮ್ಮನೆ ಟೆನ್ಷನ್ ಹಾಕ್ಯ? ಅವ್ರಣ್ಣ ಹಾಗಾದ್ರೆ ಪಾಪ ಅವಳೇನ್ ತಪ್ಪು ಮಾಡ್ಲು? ಸಾಕ್ ಸುಮ್ಮನಿರು, ನಮ್ ಸಂತ ನಮಗ್ ಗೊತ್ತು. ಯಾಕೆ ಯಾಕೆ ಹೆದರ್ತೀರಾ? ನಾನು ನನ್ನ ತಂಗಿ ಮದುವೆ ಮಾಡ್ಸಕ್ ಬಂದಿದ್ದೀನಿ, ಯಾರಿಗೂ ಏನು ಮಾಡಲ್ಲ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಆಫೀಸರ್, ನಮ್ ಗುರುಗಳನ್ನ ಅರೆಸ್ಟ್ ಮಾಡಿದ್ರೆ ಈ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಅಮಾಯಕರ ಸಾವಿಗೆ ನೀವೇ ಕಾರಣರಾಗ್ತೀರಾ. ರೈಫಲ್ಸ್ ಎಲ್ಲ ಕೆಳಗಾಕ ಹೇಳಿ. ಆಫೀಸರ್, ರೈಫಲ್ಸ್ ಎಲ್ಲ ಕೆಳಗೆ ಹಾಕ್ತಾ ಕೇಳಿ. ಪೊಲೀಸ್, ರೈಫಲ್ ಡೌನ್, ರೈಫಲ್ ಡೌನ್.
ಹುಡುಗಿ ಮಾತ್ರ ಅಲ್ಲಪ್ಪ, ನನ್ನ ತಾಯಿ ಕೂಡ. ಚೆನ್ನಾಗಿ ನೋಡ್ಕೋತಿದ್ದಾನೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಸಂತೋಷ ತಾನೆ. ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ಸ್ ಅ ಲಾಟ್. ಪುಟಿ ಯಾಕಮ್ಮ ಕಣ್ಣೀರು? ನೋ ಪುಟಿ, ಅಳಬಾರ್ದು ಅಳಬಾರ್ದು. ಇವತ್ತಿನಿಂದ ನೀನು ಹೊಸಬಾಳು ಪ್ರಾರಂಭವಾಗ್ತಿದೆ, ಸಂತೋಷವಾಗಿರ್ಬೇಕು. ನಗು ನಗು. Thank you, sir. Thank you very much. Officer! ಕಾರಣಗಳು ಕಾರಣಗಳೇ. ಕಾಕಿ ಹಾಕೊಂಡು ಮಜವಾಗಿ ಪೊಲೀಸ್ ಜೀಪಲ್ಲೋ ಜಿಪ್ಸಲ್ಲೋ ಕೂತ್ಕೊಂಡು ರೌಂಡ್ ಸಡ್ಕೊಂಡು ಆಫೀಸ್ ಬಂದ್ಬಿಟ್ರೆ ಆಗೋಯ್ತೇನ್ರಿ ನಿಮ್ಮ ಡ್ಯೂಟಿ? ಒಂದಲ್ಲ ಎರಡಲ್ಲ ನೂರು ನೂರಾರು ಜನರ ಕಣ್ಣೆದುರಿಗೆ ಕೊಲೆ ಮಾಡಿರೋ ವ್ಯಕ್ತಿನ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಎ ಶೇಮ್ ಆನ್ ಯುವರ್ ಡಿಪಾರ್ಟ್ಮೆಂಟ್. ಸರ್, ಅದು ಮುಚ್ಚಿರಿ ಬಾಯಿನ. ರಾಜ್ಯದಲ್ಲಿರುವ ಒಬ್ಬರು ಇಬ್ಬರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ತಲೆ ಮೇಲೆ ಗೂಬೆ ಕೂರಿಸ್ತೀರಾ, ಅಧಿಕಾರದ ಅಮಲಲ್ಲಿ ಸಸ್ಪೆಂಡ್ ಮಾಡಿಸ್ತೀರಾ, ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀರಾ, ಆಮೇಲೆ ಬಂದು ಕಾಕನ್ ಬುಲ್ ಸ್ಟೋರೀಸ್ ನೇರೇಟ್ ಮಾಡ್ತೀರಾ? ಕಮಾನ್ ತಲ್ಮಿ, ನಿಮ್ಮಗಳ ಮಾತನ್ನು ನಾನು ಕೇಳಬೇಕು. ಸರ್, ಅವನು ಎಲ್ಲೇ ಇದ್ರು ನಾನು ಆದಷ್ಟು ಅರೆಸ್ಟ್ ಮಾಡ್ಬಿಡ್ತೀನಿ ಸರ್. ಅಷ್ಟೊತ್ತಿಗೆ ಇನ್ನೊಂದಷ್ಟು ಹೇಳಿಗಳು ಬಿದ್ದಿರುತ್ತೆ. ನೋಡ್ರಿ, ಆ ಎ ಸಿ ಪಿ ಹಿಟ್ಲರ್ ಎಲ್ಲೇ ಇದ್ರು ಇಮಿಡಿಯೇಟ್ ಆಗಿ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ. ಓಕೆ ಸರ್, ಆಲ್ ಆಫ್ ಯು ಕ್ಯಾನ್ ಗೋ ನೌ. ಜಗನ್ನಾಥ್, ಆ ಹಿಟ್ಲರ್ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವನ ಎದುರುಗಳು ನಿಂತ್ಕೊಳ್ಳೋದು ಒಂದೇ, ನಮ್ಮ ಎಕರಾತಗಳು ನಮ್ಮ ತಲೆಗೆ ಒಳ್ಕೊಳ್ಳೋದು ಒಂದೇ. ಡೋಂಟ್ ವರಿ ಸರ್, ಆ ಹುಚ್ಚು ನಾಯಿ ರಘುವೀರ್ ಎಲ್ಲೇ ಇದ್ರು ನಾನು ಹಿಡಿದಾಗ್ತೀನಿ. ಕಷ್ಟಪಟ್ಟು ಓದಿ ವರ್ಷ ರ್ಯಾಂಕ್ ತಗೊಳ್ಳಬೇಕಣ್ಣ. ಯಾರು ನೀವು? ನಾವು ಆರ್ ಸಿ ಕಾಲೇಜ್ ಸ್ಟೂಡೆಂಟ್ಸ್. ಆರ್ ಸಿ ಕಾಲೇಜ್ ಸ್ಟೂಡೆಂಟ್ಸ್? ಹತ್ರ ಜೀಪು ಮಾಡಿಲ್ಲ ಸರ್. ವಾಸನೆ ಬರ್ತಾಯಿದೇನು? ವಾಸನೆ ಬರ್ತಾಯಿದೇನು? ಶೋಭರಾಜ್, ಎಷ್ಟು ದಿನ ಅಂತ ಹೀಗೆ ಮನೆ ಮುಂದೆ ಇಟ್ಕೊಳಿಸ್ತೀಯ? ಆ ಸೂಳೆ ಮಗ ರಘುವೀರನ್ ಶವ ಸಂಸ್ಕಾರ ಮಾಡೋವರೆಗೂ ಅಲ್ಲಿವರೆಗೂ ಶವನ. ಅದು ಶವನ, ಅದು ಶವನ. ನಾನು ಮಗನೇ ಶವಾಗಿವ ಅಂದ್ರೆ ಇಲ್ಲ ಹೂತಾಕ್ಬಿಡ್ತೀನಿ. ನೋಡು, ಅವನು ರಾಕಿ, ನನ್ನ ತಮ್ಮ, ಈ ಶೋಭರಾಜನ್ ತಮ್ಮ ಅವನು. ಹೇ ಪುಷ, ಶವಾಗಿವ ಅಂದ್ರೆ ಶೋಭರಾಜ್. ನನ್ನ ನಿನ್ನ ಗುರಿ ಯಾವತ್ತು ಒಂದೇ, ಒಂದೂರಲ್ಲಿ ಒಬ್ಬನೇ ದಾದ ಇರಬೇಕು, ಅದು ಶೋಭರಾಜ್. ಇನ್ನೊಬ್ಬ ರಘುವೀರ್ ಇರ್ಕೊಂಡು ಆ ಹುಚ್ಚಿನ ಮಗನ ಅಡ್ಡ ತಿಳ್ಕೊಳಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಜಗನ್ನಾಥ್ ನಾಲ್ಕು ಜನ ಆರ್ ಸಿ ಕಾಲೇಜ್ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾನೆ. ಮೊದಲು ಆ ನನ್ನ ಮಕ್ಕಳಿಗೆ ಒಂದು ಬಾಯಿ ಬಿಡಿಸು. ಹಾಗೆ ಸ್ಮಶಾನದಲ್ಲಿ ಆ ರಘುವೀರ್ಗೂ ಒಂದು ಗುಂಡಿ ತೋರಿಸು. ಹೋಗು ಹೋಗು. ರಾಕಿ ರಾಕಿ ನೋಡು, ಆ ರಘುವೀರ್ಗೂ ಒಂದು ಗುಂಡಿ ತೋರಿಸು ಕೇಳಿದ್ದೀನಿ. ರಾಕಿ ನೋಡು, ಆ ನನ್ನ ಮಗನಿಗೂ ಒಂದು ಗತಿ ಕಾಣಿಸ್ತೀನಿ. ಏಯ್ ಸತ್ಯಮೂರ್ತಿ ಬಂದೆ ಸರ್. ಸರ್, ಈಗ ಡ್ಯೂಟಿ ಮೇಲಿರುವಾಗ ಕುಡ್ಕೊಂಬರೋ ತಪ್ಪಲ್ವಾ ಸರ್? ಶಟ್ ಅಪ್. ಈ ನನ್ನ ಮಕ್ಕಳೇನಾದ ಬಾಯಿಗೆ ಬಿಟ್ರ? ಇಲ್ಲ ಸರ್. ಬಸ್ ಬಂದ್ರ ತಲೆ ಅಲ್ಲಾಡ್ಸ್ತಾ ನಿಂತ್ಬಿಟ್ರೆ ಆಯ್ತಾ? ಲಾಟ್ರಿ ತಗೊಂಡು ಹೊಟ್ಟೆ ಮೇಲೆ ನಾಲ್ಕು ಬಾರಿಸಿದ್ರೆ ಬಾಯಿಯಿಂದ ಸತ್ಯ ಈಚೆ ಬರುತ್ತೆ. ಪಾಪ, ಅವ್ರು ಏನ್ ತಪ್ಪು ಮಾಡುದು ಅಂತ ಶಿಕ್ಷೆ ಕೊಡ್ಬೇಕು ಸರ್? ರೋಡಲ್ಲಿ ಹೋಗೋರು ಹಿಡ್ಕೊಂಡ್ ಬಂದು ಚಿತ್ರಹಿಂಸೆ ಕೊಟ್ಟು ರಘುವೀರಲ್ಲಿ ರಘುವೀರಿಂದ ಹೇಳ್ತಾರ ಸರ್? ಏಯ್ ಚಮಚ, ನಾನು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀನಿ. ಒಬೇಮೆ ಆರ್ಡರ್. ಆರ್ಡರ್ ಅಂತೆ ಆರ್ಡರ್? ಏನ್ ಆರ್ಡರ್? ನಿನ್ ಪಿಂಡ, ನಿನ್ ಹೆಗಲ್ ಮೇಲೆ ಮೂರು ಸ್ಟಾರ್ ಇದ್ರೆ ನನ್ ಭುಜದ ಮೇಲೆ ಮೂರು ಪಟ್ಟೆ ಇದೆ. ನೀನ್ ಹಾಕೋದು ಕಾಕಿ ಬಟ್ಟೆನೆ, ನಾನ್ ಹಾಕೋದು ಕಾಕಿ ಬಟ್ಟೆನೆ. ಜನ ನಿನ್ನ ಪೊಲೀಸ್ ಅಂತಾರೆ, ನನ್ನೂ ಪೊಲೀಸ್ ಅಂತಾರೆ.
ನನ್ನ ಸರ್ವಿಸ್ ಆಗಿರೋಷ್ಟು ವಯಸ್ಸಾಗಿಲ್ಲ ನಿನಗೆ? ನನ್ನ ಚಮಚ ಅಂತೀಯ? ಸಭ್ಯವ್ಯಕ್ತಿ ಲಚ್ಚರ ರಘು, ಇವತ್ತು ರೌಡಿ ರಘುವೀರ್ ಆಗೋದಕ್ಕೆ ಕಾರಣ ನೀನೆ. ಈ ಪೊಲೀಸ್ ಸ್ಟೇಷನ್ನ ದೇವಸ್ಥಾನ ಅಂತ ತಿಳ್ಕೊಂಡು ಸತ್ಯ ಹೇಳಕ್ ಬಂದ ರಘುನ ಬಾಯಿಗೆ ಬಂದಾಗ ಬೈದು ಅವನ್ ಕೊಟ್ ಕಂಪ್ಲೇಂಟ್ನ ಹರಿದಾಕಿ ಅವನ್ ಮನಸ್ಥಿತಿದ ದುರಾತ್ಮ ನೀನು. ಏ ಜಗನ್ನಾಥ, ಇದು ಪೊಲೀಸ್ ಸ್ಟೇಷನ್, ಕ್ರಿಮಿನಲ್ಸ್ನ ಪ್ರಿಪೇರ್ ಮಾಡೋ ಇನ್ಸ್ಟಿಟ್ಯೂಷನ್ ಅಲ್ಲ. ನಿನ್ನಂತಹ ಕೆಟ್ಟ ಕಣ್ಣ ಸುಳೆ ಮಟ್ಟದಿಂದಲೇ ದೇವಸ್ಥಾನ ಯಾವುದು, ಸ್ಮಶಾನ ಯಾವುದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಇನ್ನು ಈ ಸ್ಮಶಾನದಲ್ಲಿರೋಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ನಾನು ನಿನ್ನ ಅಂಡರಲ್ಲಿದ್ದೆ ತಾನೇ ನಿನ್ನ ದರ್ಪ ತೋರಿಸ್ತಾ ಇದ್ದೆ. ಇನ್ನ ನಂದೇನು ನೀನು ಹರ್ಕೊಳಕಾಗಲ್ಲ. ಸತ್ಯಮೂರ್ತಿ ಸತ್ತ ಸತ್ತ ಸತ್ಯಮೂರ್ತಿ, ಗಾಂಧಿ ಕಂಡನು ಭಾರತದ ಕನಸನ್ನ ನನಸು ಮಾಡೋ ಹುಚ್ಚಲ್ಲೇ ಸತ್ವೋದ ಸತ್ಯಮೂರ್ತಿ. ಇಂಥ ಕಳ್ಳ ಸೂಳೆ ಮಕ್ಕಳು ಹಿಡ್ಕೊಂಡಾಗಲೇ ನನಗೆ ತದ್ಕೋದು ಬಿಟ್ಟು ಇಲ್ಲಿ ಬಂದು ಕುರಿಗಳ ಥರ ನಾಮರದಾಗ ಹತ್ರ ಸಾಯ್ತಾ ಇದ್ದೀರಲ್ಲ. ಬನ್ನಿ ಬನ್ನಿ, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ನನ್ನನ್ನು ಕರೆಸಿದ್ದ ಉದ್ದೇಶ ಕಮಿಷನರಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಎಲ್ಲರೂ ಆ ರೌಡಿ ಶೋಭರಾಜ್ ಫಾಲೋವರ್ಸ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗದೆ ಸೊಸೈಟಿಯಲ್ಲಿರೋ ಅಮಾಯಕರೆಲ್ಲ ಕ್ರಿಮಿನಲ್ಸ್ ಆಗ್ತಿದ್ದಾರೆ. ಶಾಂತಿಗೆ ಹೆಸರುವಾಸಿ ಆಗಿದ್ದ ಬೆಂಗಳೂರು ರೌಡಿಗಳಿಂದ ರಕ್ತಪಾತದಿಂದ ಅಶಾಂತಿಯುತವಾದ ನಗರ ಅಂತ ಕೆಟ್ಟ ಹೆಸರು ಪಟ್ಟಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ಈ ಫೈಲಲ್ಲಿರೋ ವ್ಯಕ್ತಿ. ಸರ್, ಈತ ಆರ್ ಸಿ ಕಾಲೇಜ್ ಲೆಕ್ಚರರ್ ರಘು ತಾನೆ? ಪರ್ಫೆಕ್ಟ್ಲಿ ಕರೆಕ್ಟ್. ಯಾವ ಕಾಲೇಜಲ್ಲಿ ಈತ ಹುಡುಗರಿಗೆ ಪಾಠ ಹೇಳ್ತಾ ಇದ್ನೋ ಅದೇ ಕಾಲೇಜಲ್ಲಿ ಮೊದಲನೇ ಕೊಲೆ ಮಾಡಿದ್ದಾನೆ. ಸರ್, ತುಂಬಾ ಸಾಧುಜೀವಿ ಅಂತ ಹೆಸರು ಮಾಡಿದ ಲೆಕ್ಚರ್ ರಘು ಇವತ್ತು ರೌಡಿಯಿಂದ ಮೇಲೆ ಕುಖ್ಯಾತನಾಗಿ ರಘುವೀರ್ ಆಗಿದ್ದಾನೆ. ಡಿಪಾರ್ಟ್ಮೆಂಟ್ ಅವರು ಏನೇ ಮಾಡಿದ್ರು ಅವನ್ನ ಹಿಡಿಯಕ್ಕಾಗ್ತಾ ಇಲ್ಲ. ಅವರು ಪಬ್ಲಿಕ್ ಅಲ್ಲಿ ಯಾರನ್ನ ಕೊಚ್ಚಾಕಿದ್ರು ಅವನ ವಿರುದ್ಧ ಯಾರು ಸಾಕ್ಷಿ ಹೇಳಕ್ ಮುಂದೆ ಬರ್ತಾ ಇಲ್ಲ. ಸೊ ಅವನನ್ನು ಸಾಕ್ಷಿ ಸಮೇತ ಹಿಡಿಯೋಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ತಿಳಿದು ನಿಮ್ಮನ್ನ ಸ್ಪೆಷಲ್ ಆಫೀಸರ್ ಆಗಿ ರೀಅಪಾಯಿಂಟ್ ಮಾಡ್ತೀನಿ. ಸರ್, ನೀವು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನನ್ನು ರೀಅಪಾಯಿಂಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ರಘುವೀರ್ ಎಂತ ಪಂಟನಾಗಿರ್ಲಿ ಎಲ್ಲೇ ಇರಲಿ, ಐ ವಿಲ್ ಜಾಯಿನ್ ಇಟ್. ಸತ್ಯಮೂರ್ತಿ, ಏನು ಹೇಳ್ತಾ ಇದ್ದೀರಾ? ಸತ್ಯಮೂರ್ತಿ ಅಂತ ಹೆಸರಿಟ್ಕೊಂಡು ಅಸತ್ಯವನ್ನು ಹೇಗೆ ನುಡಿಲಿ ನಾನು? ನೀನು ಮಾಡ್ತಿರೋ ಈ ಪಾಪದ ಕೆಲಸಕ್ಕೆ ಆ ನಾಲ್ಕು ಜನ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಒಬ್ಬ ಕಾನ್ಸ್ಟೇಬಲ್ ಆಗಿ ಬೇಡ್ಕೋತಾ ಇದ್ದೀನಿ ರಘುವೀರ್, ದಯವಿಟ್ಟು ಆ ನಾಲ್ಕು ಜನ ಪ್ರಾಣ ಉಳಿಸ್ಕೊಡು ಪ್ಲೀಸ್. ಜಗನ್ನಾಥ್ 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 ಜಗನ್ನಾಥ್. ಬಾಸ್ಟರ್ಡ್ಸ್, ದೇವರ್ಸಿ ನನ್ನ ಮಕ್ಕಳ ವ್ಯಾನ್ ಅಡ್ಡಿಸ್ಕೊಂಡು ಏನ್ರ ಮಾಡ್ತಾ ಇದ್ದೀರಾ? ಏನ್ರ ಮುಖ ನೋಡ್ತಾ ಇದ್ದೀರಾ? ಎತ್ತರ ಗಾಡಿನ
ಒಂದು ಸೆನ್ಸೇಷನಲ್ ನ್ಯೂಸ್. ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಇನ್ಸ್ಪೆಕ್ಟರ್ ಜಗನ್ನಾಥನ ರಘುವೀರ್ ಅಟ್ಯಾಕ್ ಮಾಡಿದನು. ಖಂಡಿತ ಜಗನ್ನಾಥ್ ಕೊಲೆ ಆಗುತ್ತೆ. ಏನು ಹೇಳ್ತಾ ಇದ್ರಾ ನೀವು? ಎಸ್, ಇದು ನಿಮ್ಮ ಕಾಕಿಗೆ ಒಂದು ಸವಾಲ್. ಯಾರ ನೀನು? ರಘುವೀರ್ ಅಭಿಮಾನಿ. ಬಿಟ್ಬಿಡಿ ನನ್ನ. ಹುಡುಗರ ಮೇಲೆ ಕಾಕಿ ಪವರ್ ತೋರಿಸ್ತೀಯೋ ಸುಳ್ಳೆ ಮಗನೇ. ಪವಿತ್ರವಾದ ಈ ಕಾಕಿ ಹಾಕೊಂಡು ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತೀಯ ಸುವರ್ಣ ಮಗನೇ. ಇನ್ಯಾವತ್ತೂ ಇಂತ ಕೆಲಸ ಮಾಡಲ್ಲ. ಪ್ಲೀಸ್ ಬಿಟ್ಬಿಡು ನನ್ನ. ಬಿಡ್ತೀನಿ. ಈ ಕಾಕಿ ಗೌರವದ ಬೆಲೆ ಏನು ಅಂತ ನಿಮ್ಮ ಬಾಯಿಂದ ಹೇಳ್ಬಿಡು. ಸತ್ಯವಾಗ್ಲೂ ಬಿಟ್ಬಿಡ್ತೀನಿ. ತಕ್ಷಣ ಆವತ್ತಿದ್ದ ನಿನ್ ದರ್ಪ ದುರಹಂಕಾರ ಪವರು ಎಲ್ ಹೋಯ್ತಪ್ಪ, ಎಲ್ ಹೋಯ್ತು? ಗಾಂಡು, ಹೇ ಗಾಂಡು, ನಿನ್ನಷ್ಟು ಸುಲಭವಾಗಿ ಸಾಯಿಸೋಲ್ಲ. ಯಾಕಂದ್ರೆ ನಿನ್ನ ಯೂನಿಫಾರ್ಮ್ ಅಲ್ಲಿ ಸಾಯಿಸ್ಬಿಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅವಮಾನ. ಅದು ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಈ ಕಾಕಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋ ನಿನ್ನಂತ ಕಚ್ಚಡ ಮನುಷ್ಯರ ಮೈ ಮೇಲೆ ಈ ಯೂನಿಫಾರ್ಮ್ ಇರಬಾರ್ದು. ಸತ್ಯಮೂರ್ತಿ ನಿನ್ನ ಏನ್ ಬಿಜ ತೆಗಿ ಬಿಚ್ಚು. ಕೊಡು ಸತ್ಯಮೂರ್ತಿಗಳೇ, ಸಾಧ್ಯವಾದರೆ ನಿಮ್ಮಂತ ನಿಷ್ಠಾವಂತ ಪೊಲೀಸ್ನವರು ಈ ಖಾಕಿ ಕಳ್ಕೊಂಡಿರೋ ಗೌರವಾನ ಇದಕ್ಕೆ ಪುನಃ ಸಿಗೋ ಹಾಗೆ ಮಾಡಿ, ನ್ಯಾಯಾನ ಮುದುಗಿಸಿ. ಇಟ್ಸ್ ಅ ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್. ಖಂಡಿತವಾಗಿ ಸರ್. ಥ್ಯಾಂಕ್ ಯು ಸರ್. ಜಗನ್ನಾಥ್, ಇವತ್ತು ನಿಮ್ ಪಾಪ ಕೊಡ ತುಂಬೋಯ್ತು. ಸತ್ಯಮೂರ್ತಿ, ಯಾರಿಗೆ ಕೊಲೆ ಮಾಡಿದ್ದು? ನಾನು. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್, ನಿಜವಾಗ್ಲು ನಾನೇ ಸರ್ ಕೊಲೆ ಮಾಡಿದ್ದು. ಸತ್ಯಮೂರ್ತಿ ನಿಜ ಹೇಳು. ಸರ್ ಚಾಲೆಂಜ್ ಮಾಡಿ. ಐ ಸೇ ಕಮ್ ಆನ್, ಟೆಲ್ ಮೀ, ಟೆಲ್ ಮೀ ದಿ ಟ್ರೂತ್. ನಾನು. ನಾನೇ ಸರ್. ನಿಜ ಹೇಳು. ಇಲ್ಲ ಸರ್, ನಾನೇ ಮಾಡಿದ್ದು. ಓಹ್ ಶಿಟ್. ದಯವಿಟ್ಟು ಹೊಡಿಬಿಡಿ ಸರ್, ದಯವಿಟ್ಟು ಹೊಡಿಬಿಡಿ ಸರ್. ಈ ರೀತಿ ಚಿತ್ರ ಹಿಂಸೆ ಕೊಟ್ಟ ಹಂತಂತ ಕೊಲ್ಲೋದ್ರ ಬಂದು ಒಂದೇ ಸಲ ಗುಂಡಿಟ್ಕೊಂಡ್ ಬಿಡಿ ಸರ್, ಪ್ಲೀಸ್. ಕಾನ್ಸ್ಟೇಬಲ್, ರಿಲೀಸ್ ದಮ್. ಸರ್, ಅವರ ಅಪರಾಧಿಗಳು ಸರ್. ಅದನ್ನೆಲ್ಲ ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು. ಕಮ್ ಆನ್, ರಿಲೀಸ್ ದಮ್ ಸರ್. ಹೇ, ರಿಲೀಸ್ ದಮ್. ಶಬಾಷ್, ಶಬಾಷ್. ಈ ಊರಲ್ಲಿ ನೀನು ಹುಡುಕ್ತಾ ಇರೋ ಗಲ್ಲಿ ಇಲ್ಲ, ಸ್ಲಮ್ ಇಲ್ಲ, ಅಡ್ಡ ಇಲ್ಲ. ಆದ್ರೆ ಇವತ್ತು ನೀನೇ ನನ್ನ ಹುಡ್ಕೊಂಡು ಬಂದಿದ್ದೆ ಅಂದ್ಮೇಲೆ ನಿನ್ ಧೈರ್ಯ ಮೆಚ್ಚಬೇಕಾದ್ದೆ. ಆದ್ರೆ ಇವತ್ತು
ರಘು ಅಲ್ಲ, ರಘುವೀರ್. ಹುಚ್ಚ ಹುಚ್ಚ ರಘುವೀರ್. ಆವತ್ತು ಆವತ್ತು ನೀ ಮಾಡಿದ ತಪ್ಪಿಗೆ ಇವತ್ತು ನೀ ಶಿಕ್ಷೆ ಅನುಭವಿಸ್ತೀಯಾ? ಆವತ್ತು ಈ ಕುರುಪ್ ಹಾಕ್ದೆ ನನ್ನ ಮೇಲೆ ಲಾಂಗ್ ಎತ್ತಿದ್ರೆ ಇವತ್ತು ನನಗೆ ಹೆಣ ಕಾಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಸತ್ಯ ಸತ್ಯ. ನನ್ನನ್ನ ಸಾಯಿಸಿ ನಿನ್ ತಮ್ಮನ ಶವ ಸಂಸ್ಕಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ಯಾ ಚೂತ್ಯ? ಇವತ್ತು ನೀನ್ ಚೂತ್ಯ ಅನ್ನೋ ನಾನ್ ಚೂತ್ಯ ಅನ್ನೋದು ಗೊತ್ತಾಗುತ್ತೆ. ಈ ಗಾಂಡುಗಳ ಜೊತೆ ಫೈಟ್ ಮಾಡಿದ್ರೆ ರಘುವೀರ್ ಅನ್ನೋ ಹೆಸರಿಗೆ ಅವಮಾನ. ನಿನಗೆ ಮೇಟ್ರಿದ್ರೆ, ನೀನೊಬ್ಬರಿಗೆ ಹುಟ್ಟಿದ್ರೆ ನನ್ ಮೇಲೆ ಲಡಕ್ ಮಾಡು. ಕಮಾನ್. ಹಿಡಿಯೋ ಕೈಯಲ್ಲಿ ಲಾಂಗ್ ಹಿಡಿಯೋ ಆಗಿ ಮಾಡಿದ್ದು ನೀನು. ಹೇಳೋ ನಿನ್ನ ಅಕ್ಕನ್ ಈಗ ಗೊತ್ತಾಯ್ತಾ ಚೂತ್ಯ ಯಾರು ಅಂತ? ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಹುಷಾರ್ ಮಗ. ಅವನ ಅಕ್ಕನ್ ನೋಡು, ಅವನ್ ರಾತ್ರಿ ಮಲಗಿತಾನಲ್ಲ ಕಲ್ತಪ್ರಿಯ ತಗ್ಬಿಟ್ಟು ಅವ್ನ ಫೇಸ್ ಕಟ್ಟೆ ಚೇಂಜ್ ಮಾಡ್ಬಿಡ್ತೀನಿ. ಅವನ ಅಕ್ಕನ್ ಎಲ್ಲಿ ತಂಗಳು ದಯ, ಎಲ್ಲಿ ತಂಗಳು ದಯ, ಎಲ್ಲಿ ತಂಗಳು ದಯ. ಸರ್ ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲಾ ವಿದ್ಯಲ್ಲೂ ಸಹಾಯ ಮಾಡೋ ಜನ ನಮ್ಗಿದಾರೆ ಸರ್. ಹೌದು ಸರ್, ನೀವು ಮಾಡ್ತಿರೋದು ನ್ಯಾಯ ಅಂತ ತಿಳ್ಕೊಂಡಿರೋ ಅಭಿಮಾನಿಗಳು ಇದ್ದಾರೆ. ವೆಲ್ಕಮ್ ಮಿಸ್ಟರ್ ಹಿಟ್ಲರ್. ವೆಲ್ಕಮ್ ಮಿಸ್ಟರ್ ರಘು. ನೀವು ಕಾನೂನ ಕೈಗೆ ತಗೊಂಡು ತಪ್ಪು ಮಾಡ್ಬಿಡ್ರಿ, ನಿಮ್ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ. ನಿಮ್ ಚರಿತ್ರೆ ನನಗೆ ಗೊತ್ತಿರೋದ್ರಿಂದ ನಾನು ನಿಮ್ಮನ್ನು ಶೂಟ್ ಮಾಡೋದಿಲ್ಲ. ನೀವಾಗಿ ಸರೆಂಡರ್ ಆದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ಸರೆಂಡರ್. ಸರೆಂಡರ್? ಮಿಸ್ಟರ್ ಹಿಟ್ಲರ್, ಲೂನಸಿ ಆಕ್ಟ್ ಪ್ರಕಾರ ಹುಚ್ಚ ಮಾಡುವ ಅಪರಾಧಕ್ಕೆ ಶಿಕ್ಷೆ ಇಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್ಟರ್ ರಘುವೀರ್, ನಾನೊಬ್ಬ ಐ ಪಿ ಎಸ್ ಆಫೀಸರ್ ಅನ್ನೋದು ಗೊತ್ತು ತಾನೆ? ನೀವು ಮೊದಲನೇ ಸಲ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ಬೋದು, ಬಟ್ ಎರಡನೇ ಸಲ ಅಪರಾಧ ಮಾಡಿದ್ಮೇಲೆ ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಮ್ಮಂತಹ ಅಪರಾಧಿಗಳನ್ನ ಕಂಬಿನ ಹಿಂದೆ ನಿಲ್ಲಿಸಿ ಪೊಲೀಸ್ ಬಂದೋಬಸ್ತ್ ಹಾಕಿ ಡಾಕ್ಟರ್ ಟ್ರೀಟ್ಮೆಂಟ್ನಲ್ಲಿ ಇಡಬಹುದು ಅಂತ ಕಾನೂನು ಹೇಳುತ್ತೆ. ನನ್ನನ್ನು ಅರೆಸ್ಟ್ ಮಾಡೋ ಆಫೀಸರ್ ಇನ್ನೂ ಹುಟ್ಟಲಿಲ್ಲ ಮಿಸ್ಟರ್ ಹಿಟ್ಲರ್. ಮಿಸ್ಟರ್ ರಘುವೀರ್, ನೀವಾಗೆ ಸರೆಂಡರ್ ಆಗದೆ ಹೋದ್ರೆ ಶೂಟ್ ಮಾಡಬೇಕಾಗತ್ತೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡಿ, ಸರೆಂಡರ್ ಆಗಿ. ರಘುವೀರ್ ಬನ್ನಿ 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 ಬನ್ನಿ. ಯಾಕೆ ಯಾಕೆ ನಿನ್ಕಂದ್ರೆ ಭಯ ಪಡ್ತಾ ಇದೀಯಾ? ನಾನು ನಿಮ್ ಹಾಗೆ ಮನುಷ್ಯನೇ, ನಿಮ್ ಹಾಗೆ ನನ್ ಮೈಯಲ್ಲೂ ರಕ್ತ ರಕ್ತ ಹರಿತಾ ಇದೆ, ನಿಮ್ ಹಾಗೆ ನನಗೂ ಮನುಷ್ಯತ್ವ ಇದೆ, ನಿಮ್ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರು 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 ನನಗೂ ಇದ್ದಾರೆ. ನೋಡಿ, ಯಾವತ್ತೂ ಯಾರಿಗೂ ಭಯಪಡಬೇಕಾಗಿಲ್ಲ.
ಹುಜರಾಗಳು ದಾದಾ ಅಂತ ಸಲಾಂ ಹೊಡೆದೆ. ಇವತ್ತು ಚೂಚಿಯಾಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳಾಗ್ತಾ ಇರೋದು, ಅಂಡರ್ ವರ್ಲ್ಡ್ ಡಾನ್ಸ್ ಅನ್ಸ್ಕೊಳ್ತಾ ಇರೋದು. ನಿಮಗೆ ನೀವೇ ಡಾನುಗಳು, ರೌಡಿಗಳು, ದಾದಾಗಳು. ಮನುಷ್ಯನಿಗೆ ಮೀಸಲಿರಬೇಕು ಅಂದ್ರೆ ಧೈರ್ಯ, ಧೈರ್ಯ ಇರಬೇಕು. ಎದುರಿಸೋರು ಕಂಡ್ರೆ ಹೆದರ್ತೀರಾ? ಹೆದರ್ಬಾರದು. ಒಂದ್ಸಾರಿ ಮುಂದೇ ಒಂದ್ಸಾರಿ ಏ ನಿನ್ನ ಅಕ್ಕನ್, ಏ ನಿನ್ನ ಅಕ್ಕನ್ ಅಂತ ತಿರುಗಿಬಿದ್ರೆ ಎಂತ ದಾದಾಗಳಾದ್ರೂ ಮೀಟ್ ಆಫ್, ಮೀಟ್ ಆಫ್. ಹೋಗು. ಇದೆಷ್ಟು ಸರ್? ನಿಮ್ಮ ಹತ್ರ ಪೊಲೀಸ್ನವರು ಶೋಭೆ ಕಡೆಯವರು ನಿಮ್ಮ ಹಿಡಿಯೋ ಕಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಾಖಿನಿ ಯಾರೇ ಬಂದರೂ ಸರಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನಿವತ್ತು ನನ್ನ ಪುಟ್ಟ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಬೇಕು. ಇಲ್ಲ ರೀ, ನಮ್ಮ ಅಣ್ಣ ಬಂದೇ ಬರ್ತಾನೆ, ನಾನು ರಾಖಿ ಕಟ್ಟೆ ಕಟ್ತೀನಿ. ನೋಡಿದ್ರ ನಾನು ಹೇಳಿಲ್ಲ, ನಮ್ಮ ಅಣ್ಣ ಬಂದೇ ಬಿಟ್ಟ. ಹೌದಾ ಅಣ್ಣ? ಯಾರ್ ಬೇಕಾಗಿತ್ತು? ರಘುವೀರ್ ಬೇಕಾಗಿತ್ತು. ಇದು ರಘುವೀರ್ ಮನೆ ಅಲ್ಲ. ಹಲೋ ಹಲೋ ಪೊಲೀಸ್. ರಘುವೀರಲ್ಲಿ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬೇಡ, ನಾನೇನು ಮಾಡಬೇಡ. ನನ್ ಗೊತ್ತಿಲ್ಲ ಎಲ್ಲಿ ನಂಗ್ ಗೊತ್ತಿಲ್ಲ. ಒಂದೇ ಸಾರಿ ಕೇಳ್ತಾ ಇದ್ದೀನಿ, ಎಲ್ಲಿರ್ತಾನೆ ಹೇಳು. ಹೇಳಲ್ವಾ? ಅಯ್ಯಯ್ಯೋ, ಅನ್ಯಾಯವಾಗ ಹುಡುಗಿನ ಕಾಯ್ತಿದ್ಯಲ್ಲೋ. ನಿಂತು ಎಸಿಪಿ, ನಿನ್ನ ಕಣ್ಣಿಗ ರಘುವೀರ್ ಗಾಂಧಿತನ ಕಾಣ್ತಾನಲ್ಲ, ಜನ ನೋಡಿದ್ ಯಾವನ್ ಸಾಕ್ಷಿ ಹೇಳಲ್ಲ, ನೀನ್ ನೋಡಿದ ಅರೆಸ್ಟ್ ಮಾಡಲ್ಲ. ಏಯ್, ಅವತ್ ನನ್ ತಮ್ಮನ್ ಮುಟ್ಟಾಗ ನೀನ್ ಎತ್ಬಿಡ್ಬೇಕು ಅಂತಿದ್ದೆ, ಚಾನ್ಸ್ ಇಲ್ಲ. ಆದ್ರೆ ಇವತ್ತು ಇವತ್ತು ನೀನ ನಾನ ಮಟಾಶ್. Ah!
ಸ್ಥಿತಿಗೆ ಯಾರಮ್ಮ ಕಾರಣ? ನಾನು ಬದುಕೋದಿಲ್ಲ, ನಾನು ಬದುಕಲ್ಲ. ನೀನ್ ಬಂದ್ರೆ ಬರ್ತೀಯ, ನಾನ್ ರಾಖಿ ಕಟ್ಬೇಕು ಅಂತ. ನೀನ್ ರಕ್ಷಣೆ ಮಾಡೋ ಕಟ್ಟೆ ಇದ್ಮೇಲೆ ರಾಖಿ ಕಟ್ಸ್ಕೊಂಡು ಏನಮ್ಮ ಪ್ರಯೋಜನ? ಜನ್ಮಕ್ಕೂ ಸಾಕ್ಷಿ ವಿನಯನ ಮುಗಿಸಿದ್ದು ಆ ದಯಾನಂದ್ರೆ ಎರಡು ಕೊಲೆಗೂ ಕಾರಣ ಆ ದಯಾನಂದ. ಕಾನ್ಸ್ಟೇಬಲ್ ಟ್ರೀಟ್ ಮಾಡಿ. ಯಾಕಕ್ಕ ಹಾಗೆ ಮುಟ್ತಾ ಇದೆಯಾ? ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ರಘು ಯಾಕೆ ಹೀಗೆ ಗುಜಿ ಜಂಗಾಡ್ತಿದ್ಯಾ? ಅವತ್ತು ನೀನೇ ತನಕ ಕೋರ್ಟ್ ನಲ್ಲಿ ವಾದ ಮಾಡಿ ನಾನೊಬ್ಬ ಹುಚ್ಚ ಅಂತ ಪ್ರೂವ್ ಮಾಡಿದ್ದು ಅದೇ ಹುಚ್ಚ, ಅದೇ ಹುಚ್ಚ. ಯಾಕೆ ಇಲ್ಲಿಗೆ ಬಂದೆ? ನಾನು ನನ್ನಲ್ಲಿ ಯಾಕೆ ಬಂದೆ ಗೊತ್ತಾ? ಯಾವ ಗಂಡನ ನೀನು ಶ್ರೀರಾಮಚಂದ್ರ ಅಂತ ಭಾವಿಸಿದ್ಯೋ ಆ ಮನುಷ್ಯ ರಾಮ ಅಲ್ಲ, ಅವನೊಬ್ಬ ರಾಕ್ಷಸ, ಅವನೊಬ್ಬ ರಾಕ್ಷಸ ಅಂತ ಪ್ರೂವ್ ಮಾಡಕ್ಕೆ ಬಂದಿದ್ದೀನಿಯೋ? ತಾಯಿ ಸಮಾನವಾಗಿದ್ದಕ್ಕಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರು, ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಅದು ಕಾರಣ ಯಾರು ಗೊತ್ತ? ಯಾರು ಗೊತ್ತ? ಏನಿನ್ ಗಂಡ ಹುಟ್ಟಿದ ಕೊಲ್ಲಿಲ್ಲ ಅಕ್ಕ. ನೀನೊಬ್ಬ ನತದೃಷ್ಟೆ. ಯಾಕಂದ್ರೆ ಪ್ರತಿಯೊಂದನೇನು ಅಕ್ಕ ತಂಗಿಯ ಮಾಂಗಲ್ಯ ಕಾಪಾಡಬೇಕಾದ್ದು ಅಣ್ಣ ತಮ್ಮಂದ್ರ ಕರ್ತವ್ಯ. ಆದ್ರೆ ನಮ್ಮನೇಲಿ ಇವತ್ತಿದೇ ಕೂರ್ತು ನೀನೇ ಲಾಯರು, ನಾನೇ ಜಡ್ಜು, ನಿನ್ ಗಂಡಾನೇ ಅಪರಾಧಿ. ಎಸ್ ಎಸ್ ಐ ಗಿವ್ ದ ಜಡ್ಜ್ಮೆಂಟ್.
ನಿಮ್ ಕಾನೂನು ಪ್ರಕಾರ ನಿನ್ ಗಂಡನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀಯೋ ಆ ಶಿಕ್ಷೆ ಕೊಡಕ್ಕೆ ನಾನು ಸಿದ್ಧ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನಿಮ್ ಕಾನೂನಲ್ಲಿ ಇಂಥ ಚಂಡ ಸೂಳೆ ಮಗನಿಗೆ ಯಾವ ಶಿಕ್ಷೆ ಇಲ್ಲ ಅಂತ ನನಗೆ ಗೊತ್ತು. ಎಲ್ಲರೂ ಗಂಡ ಸತ್ಮೇಲೆ ತಾಳಿ ಕೇಳ್ತಾರೆ, ಆದ್ರೆ ನಾನು
ಇನ್ನೂ ಎಷ್ಟೋ ತಂತ ಕಾಯ್ದಪ್ಪ, ಅವನು ಬರಲಿಲ್ಲ, ಮುಂದಿನ ಕೆಲಸ ಮುಗಿಸು. ಡಾಕ್ಟರ್, ರಘುವೀರ್ ಬರೋವರೆಗೂ ಈ ಸಂಸ್ಕಾರ ನಡೆಕೂಡ್ದು. ರಘುವೀರ್ ರಘುವೀರ್ ರಘುವೀರ್, ಅವನ್ ಬರೋವರೆಗೂ ಕಾಯ್ತಾ ಕೂತ್ರೆ ಶವ ಕೊಳ್ತೋಗುತ್ತೆ ಅಷ್ಟೇ. ಬೇಡಿ ಡಾಕ್ಟರ್, ನನ್ನ ಮಾತು ಕೇಳಿ. ಬೇಡಿ ಡಾಕ್ಟರ್. ಸುವರ್ಣನ್ ಮಗನೇ, ಈ ಚಿತೆಗೆ ಬೆಂಕಿ ಇಡುವುದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆಯಾ? ಈ ಚಿತೆ ಮೇಲಿರೋ ನನ್ನ ದೇವತೆ ಜೊತೆ ನಿನಗಾಗ್ಲಿ ನಿಮ್ಮ ಅಪ್ಪನಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳ ಬಾಂಧವ್ಯ ಏನೇ ಇದ್ರು ಜೊತೆ ಅವಳ ನನ್ನ ತಂಗಿ, ನಾನು ಅವಳ ಅಣ್ಣ, ಅವಳ ನನ್ನ ತಾಯಿ, ನಾನು ಅವಳು. That's all. That's all. Hey! ಮಕ್ಕಳೇ, ನೋಡಮ್ಮ, ಕಣ್ಬಿಟ್ಟು ಒಂದೇ ಒಂದ್ಸಲ ನೋಡಮ್ಮ, ನೋಡು ನೋಡಮ್ಮ. ನಿನ್ನ ಈ ಸ್ಥಿತಿಗೆ ತಂದ ರಾಕ್ಷಸನ ಹೇಳ್ಕೊಂಡು ಬಂದಿದ್ದೀನಿ. ಪಾಪಿ ನೀನು ಯಾವ ಕೈಯಿಂದ ಸಾಯಿಸಿದ್ರು? ಆ ಕೈಯನ್ನು ಕಾಲಿಂದ ಮುದ್ದ ಅಲ್ಲ, ಆ ಕಾಲನ್ನ ಇವನನ್ನ ಸಾಯಿಸಬೇಕು ಅನ್ಕೊಂಡಿದೆ. ಈಗ ಈಗ ನಿಮ್ ಮುಂದೆ ಇವನ್ನ ಸಾಯಿ. ಈಶ್ವರ್ ಸಾಹೇಬ್ರೆ, ಇವತ್ತು ಹುಚ್ಚುಬಿಟ್ಟೋಯ್ತು. ನನಗಲ್ಲ, ಈ ಸಮಾಜಕ್ಕೆ ಹಿಡಿದಿದ್ದ ಹುಚ್ಚು. ಅಪ್ಪ, ನೀನು ಹುಚ್ಚ ಅಲ್ಲಪ್ಪ, ಹುಚ್ಚ ಅಲ್ಲ. ನಿನ್ನನ್ನು ಹುಚ್ಚು ಮಾಡಿದವರು ನಾವು, ನಾವಪ್ಪ, ನಾವು. ನಿನ್ನ ನಾನಾದ್ರೆ ಮಾಡಿಬಿಟ್ಟೆ, ಸಾರಿ ಕಣೆ. ಎಸಿಪಿ ಸಾಹೇಬ್ರೇ, ಈಗಿನ ಮನಸ್ಸು ಮಾಡಿ. Mama, I am also sorry. ನನಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ಯು ಆರ್ ರೈಟ್. ಬೇಕು ಈ ಧೈರ್ಯ, ಬೇಕು ಇವತ್ತು
ಪಾದದಲ್ಲಿ ಬದುಕಬೇಕಾದ್ರೆ ಈ ಧೈರ್ಯ ಬೇಕು, ಈ ಧೈರ್ಯ ಬೇಕಪ್ಪ, ಈ ಧೈರ್ಯ ಬೇಕು. ರಘುವೀರ್.